Dog. Before going to the lesson, we'll write down the some of the names of the hard words. Charani want to understand you. So, backbone. Andare, binina mune. Joints. Kilugalo. Adoption. Kundanike. Adult. Proudajeevi. Dodoro. Cartilage, Mrudasthvi, aerial, Haradava, cavity, Gudu, ankle joint, Padada Kilo, fixed joint, Fixagirava Kilogalo, fin, Rekke, Mi Ijurekke, Mugina Lirado, dorsal fin, Bendina Rekke, crawl, Tevalodu, caudal fin, balada, rikke, caudal fin, caudal fin, balada, rikke, aquatic, jalachara, muzzle, mamsakanda, snayu, claws, ugru, outer skeleton, varikina, astipanjara, pelvic bones, nadvina, mule, neck, region, kanta, pradesha, pelvic bone, nadvina, mule, pelvic fin, nadvina, rikke, rib pakkelbo, skeleton astipanjara, shoulder bones bujada mulegalo, habitat avasa, spinal cord bend mule, web jalapada. So now we are inge sulpa padagala sulpa padagala artha gotaito. Now iga undu bhaga aitu. Hello my children, today iga nanu science 6th standard lesson number 8, body movements. I'm going to do it. So, body, in our body, long and many number of movements will be going on. Body nalli elevishto movements kuda nadiyutte alva. So, that we'll study in this chapter. Okay. Sit absolutely still. Hange ni kutkondiri. Observe the movements taking place in your body. Sumne kutkondo. ಏನಾದರೂ ನಿಮ್ಮ ಬಾಡೀಲಿ ಏನಾದರೂ ಒಳಗಡೆ ಮೂಮೆಂಟ್ಸು ಏನಾದರೂ ಆಗ್ತಾ ಇರೋದನ್ನ ಗಮನಿಸಿ. ಯು ಮಸ್ಟ್ ಬಿ ಬ್ಲಿಂಕಿಂಗ್ ಯುವರ್ ಐಸ್. ನೋಡಿ ಕಣ್ಣು, ನೀವು ಕಣ್ಣು ಹಿಂಗೆ ಬ್ಲಿಂಕ್ ಮಾಡದೆ ಒಂದೇ ಸಮ ಕಣ್ಣು ಇಟ್ಕೊಂಡಿರ್ತೀರಾ, ಕಣ್ಣು ಹಿಂಗೆ ರೆಪ್ಪೆ ಹೊಡಿತೀರಾ ಟೈಮ್ ಟು ಟೈಮ್ ಅವಾಗವಾಗ. ಅಬ್ಸರ್ವ್ ದ ಮೂಮೆಂಟ್ಸ್ ಇನ್ ಯುವರ್ ಬಾಡಿ ಆ್ಯಸ್ ಯುವರ್ ಬ್ರೀತ್. ಉಸಿರಾಡ್ತಿರ್ತೀರ, ಉಸಿರಾಡೋವಾಗ ಏನಾಗುತ್ತೆ, ಏನು ನಿಮ್ಮ ಚೆಸ್ಟು ಹೊಟ್ಟೆ ಚೆಸ್ಟ್ ಎಲ್ಲ ಮೇಲೆ ಹೋಗುತ್ತೆ, ಹೇಳಬಾರ್ದು. ಎಕ್ಸೇಲ್, ಇನ್ಹೇಲ್, ನೀವು ಬ್ರೀತ್ ಒಳಗೆ ತಗೊಂಡಾಗ ಒಳಗೆ ಹೋಗುತ್ತೆ, ಬಿತ್ತಾಗ ಹೊರಗಡೆ. ಹಾಗೆ ನಿಮ್ಮ ಬಾಡಿ ಮೂಮೆಂಟ್ಸ್ ಆಗುತ್ತೆ. ಉಸಿರಾಡ್ತಾ ಇರುವಾಗ ಚೆಸ್ಟ್ ಮೇಲೆ ಕೆಳಗೆ ಬರ್ತಾ ಇರುತ್ತೆ. ದೇರ್ ಆರ್ ಸೋ ಮೆನಿ ಮೂಮೆಂಟ್ಸ್ ದಟ್ ಹ್ಯಾಪನ್ಸ್ ಇನ್ ಅವರ್ ಬಾಡಿ. ಇದೇ ಥರ ತುಂಬ ಅನೇಕ ಮೂಮೆಂಟ್ಸ್ ನಮ್ಮ ಬಾಡೀಸಲ್ಲಿ ತುಂಬ ನಡೆಯುತ್ತೆ. ಮೆನ್ ಯು ಆರ್ ರೈಟಿಂಗ್ ಇನ್ ಯುವರ್ ನೋಟ್ಬುಕ್, ನೀವು ನೋಟ್ಬುಕ್ಕಲ್ಲಿ ಬರಿತಾ ಇರ್ತೀರಾ. ವಿಚ್ ಪಾರ್ಟ್ ಆಫ್ ದ ಬಾಡಿ ಆರ್ ಯು ಮೂವಿಂಗ್, ಯಾವ ಪಾರ್ಟನ್ನು ನೀವು ಮೂವ್ ಮಾಡ್ತಾ ಇರ್ತೀರಾ ಬರೆಯುವಾಗ. ಆರ್ ಅಥವಾ ವೆನ್ ಯು ಟರ್ನ್ ಆ್ಯಂಡ್ ಲುಕ್ ಅಟ್ ಯುವರ್ ಫ್ರೆಂಡ್ಸ್, ನಿಮ್ಗೆ ತಿರುಗಿ ನೋಡಿದಾಗ ನಿಮ್ಮ ಫ್ರೆಂಡ್ಸ್ ಬಗ್ಗೆ ತಿರುಗಿ ನೋಡಿದಾಗ ಈ ಯಾವ ಪಾರ್ಟ್ ನಿಮ್ಮ ಕೆಲಸ ಮೂವ್ ಆಗುತ್ತೆ, ಹೆಡ್ಡಿಂಗ್ ಮೂವ್ ಆಗುತ್ತೆ ಅಲ್ವಾ. ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ ಮೂವ್ ನೀವು ಅಲ್ವಾ, ಯು ರಿಮೈನ್ ಅಟ್ ದ ಸೇಮ್ ಪ್ಲೇಸ್. ನೋಡಿ ನೀವು ನಿಂತೇ ಇರ್ತೀರಾ ಅಂತ, ನೀವು ಮೂವ್ ಆಗಲ್ಲ, ಬಟ್ ನೀವು ತಿರುಗಿದಾಗ ನಿಮ್ಮ ಹೆಡ್ಡಿಂಗ್ ಮೂವ್ ಆಗುತ್ತೆ ಅಲ್ವಾ. ಬರೆಯುವಾಗ ಕೈ ಮೂವ್, ನಿಮ್ಮ ಮೂವ್ ಆಗಲ್ಲ, ಕೈ ಮಾತ್ರ ಮೂವ್ ಆಗುತ್ತೆ. ಸೊ ಇನ್ ದೀಸ್ ಎಕ್ಸಾಂಪಲ್ಸ್, ಈ ಎಕ್ಸಾಂಪಲ್ಸಲ್ಲಿ ಯು ಮೇ ಆಲ್ಸೋ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒನ್ ಪ್ಲೇಸ್ ಇನ್ ಪ್ಲೇಸ್ಗೆ ಮೂವ್ ಮಾಡ್ತೀರಾ, ಅಫ್ಕೋರ್ಸ್. ಯು ಗೆಟ್ ಅಪ್ ಅಂಡ್ ಗೋ ಟು ಎ ಟೀಚರ್, ನೀವು ಹೇಳ್ತೀರಾ, ಟೀಚರ್ ಹತ್ರ ಹೋಗ್ತೀರಾ, ಆರ್ ಟು ದ ಸ್ಕೂಲ್ ಕಾಂಪೌಂಡ್ ಹತ್ರ ಹೋಗ್ತೀರಾ,
ಅಲ್ಲ ಮನೆಗೆ ಹೋಗ್ತೀರಾ, ಸ್ಕೂಲ್ ಆದಮೇಲೆ ಮನೆಗೆ ಬರ್ತೀರಾ, ಮನೆ ಆದಮೇಲೆ ಮನೆಯಿಂದ ಸ್ಕೂಲ್ಗೆ ಹೋಗ್ತೀರಾ, ನೀವು ನಡೀತೀರಾ, ವಾಕ್ ರನ್ ಓಡ್ತೀರಾ, ಸ್ಕಿಪ್ ಜಂಪ್ ಮಾಡ್ತೀರಾ, ಅಂಡ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಪ್ಲೇಸ್, ಇದೆಲ್ಲ ಪ್ಲೇಸನ್ನು ಪ್ಲೇಸ್ ಮಾಡೇ ಮಾಡ್ತೀರಾ ಅಫ್ಕೋರ್ಸ್ ಅಲ್ವಾ. ಈಗ ಲೆಟ್ ಅಸ್ ಸಿ ಯವ್ ಆ್ಯನಿಮಲ್ಸ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಬೈ ಒನ್ ಪ್ಲೇಸ್. ಈಗ ಪ್ರಾಣಿಗಳು ಆ್ಯನಿಮಲ್ಸ್ ಹೆಂಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡುತ್ತೆ ನೋಡೋಣ. ಬೈ ಫಿಲಿಂಗ್ ಅಪ್ ಟೇಬಲ್ 8.1, ಇಲ್ಲಿ 8.1 ಟೇಬಲ್ಲು ಪೇಜ್ ನಂಬರ್ ಅದೇ ಯಾವುದೇ ಪಾಠದ 8.1 ಪಾಠದಲ್ಲಿ ಎಂಟನೇ ಪಾಠದಲ್ಲಿ 8.1 ಕಾಲಮ್ನ ಟೇಬಲ್ನ ನೋಡಿ. ಆಫ್ಟರ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಫ್ರೆಂಡ್ಸು ಸಿಸ್ ಟೀಚರ್ಸು ಪೇರೆಂಟ್ಸ್ ಇವ್ರ ಹತ್ರೆಲ್ಲ ಡಿಸ್ಕಸ್ ಮಾಡಿ ಈ ಟೇಬಲ್ನ ಫಿಲಪ್ ಮಾಡಿ. ಏನು ಮಾಡಬೇಕು ಇದರಲ್ಲಿ? ಹೌ ಡು ಆ್ಯನಿಮಲ್ಸ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಪ್ರಾಣಿಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೆಂಗೆ ಮೂವ್ ಆಗುತ್ತೆ ಅನ್ನೋದನ್ನು ಇದರಲ್ಲಿದೆ. ಯಾವುದ್ರ ಮೂಲಕ ಮೂವ್ ಮಾಡುತ್ತೆ, ಹಾಂ ಹೆಂಗೆ ಮೂವ್ ಮಾಡುತ್ತೆ ಈ ಆ್ಯನಿಮಲ್ಸ್, ಇಲ್ಲೆಲ್ಲ ಆ್ಯನಿಮಲ್ಸ್ ಕೌ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಕಾಲಮ್ ಏನು? ಬಾಡಿ ಪಾರ್ಟ್ ಯೂಸ್ಡ್ ಫಾರ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕಂದ್ರೆ ಯಾವ ಪಾರ್ಟ್ನ ಯೂಸ್ ಮಾಡುತ್ತೆ, ಯಾವ ಭಾಗವನ್ನು, ನಿಮ್ಮ ದೇಹದ ಯಾವ ಅಂಗವನ್ನು ಉಪಯೋಗಿಸುತ್ತೆ. ಹೌ ಡಸ್ ದ ಹೇಗೆ ಮೂವ್ ಮಾಡುತ್ತೆ? ಕ್ಯಾಟ್ಸ್ ಕ್ಯಾಟ್ಸ್ ಏನು ಮಾಡುತ್ತೆ? ಲೆಗ್ಸ್ ಯೂಸ್ ಮಾಡುತ್ತೆ ಅಲ್ವಾ. ಹೇಗೆ? ವಾಕ್ ನಿಧಾನ ನಡ್ಕೊಂಡು ಹೋಗುತ್ತೆ. ಹ್ಯೂಮನ್ಸು ಅಷ್ಟೇ, ಲೆಗ್ಸ್ ಅವ್ರೇನು ಮಾಡ್ತಾರೆ? ಹೌ ಡಸ್ ದ ಆ್ಯನಿಮಲ್ ಮೂವ್? ಹೆಂಗೆ ನಡ್ಕೊಂಡು ಹೋಗ್ತೀವಿ, ರನ್ ಮಾಡ್ತೀವಿ, ಮೂವ್ ಮಾಡಿದಾಗ ಸ್ಕಿಪ್ ಮಾಡ್ತೀವಿ, ಹಾಪ್ ಮಾಡ್ತೀವಿ, ಮೂವ್ ಆಗಲ್ಲ, ಒಂದೇ ಜಾಗದಲ್ಲಿ ಇರ್ತಕ್ಕ ಇದು ಮಾಡೋದು ಯಾವುದು ಜಂಪ್ ಹಾಪ್ ಎಲ್ಲ. ಮೂವ್ ಮಾಡಾಗ ರನ್ ಮಾಡ್ತೀವಿ, ವಾಕ್ ಎರಡು. ಸ್ನೇಕ್ ಏನು ಮಾಡುತ್ತೆ ಮೂವ್ ಮಾಡುವಾಗ? ಹೋಲ್ ಬಾಡಿನೇ ಮೂವ್ ಮಾಡುತ್ತೆ. ಅದು ಹೆಂಗೆ ಮೂವ್ ಮಾಡುತ್ತೆ? ಸ್ಲಿದರ್ ಅಂದರೆ ತೆಳ್ಕೊಂಡು ತೊಳ್ಕೊಂಡು ಹೋಗುತ್ತೆ. ಹಾಗೆ ಬರಡ್, ಬರಡಿ ಏನು ಮಾಡುತ್ತೆ? ಯಾವ ಪಾರ್ಟ್ ಯೂಸ್ ಆಗುತ್ತೆ? ವಿಂಗ್ಸ್ ಅಂತ ಬರಿಬೇಕು, ರೆಕ್ಕೆಗಳು. ಹೇಗೆ ಅದು ಫ್ಲೈ ಫ್ಲೈ ಮಾಡುತ್ತೆ ಅಲ್ವಾ. ಹೌ ಡಸ್ ದ ಆ್ಯನಿಮಲ್ ಮೂವ್? ಫ್ಲೈ, ಇಟ್ ಫ್ಲೈಸ್ ಫ್ರಮ್ ಒನ್ ಪ್ಲೇಸ್ ಟು. ಹಾಗೆ ಇದನ್ನು ಬರಿಬೇಕು. ಫಿಶ್ಗೆ ಏನು ಬರಿಬೇಕು? ಯಾವ ಪಾರ್ಟು? ಫಿನ್ಸ್. ಅದಕ್ಕೆ ರೆಕ್ಕೆಗಳಿಗೆ ಏನಂತೀವಿ? ಫಿನ್ಸ್ ಅಂತೀವಿ. ಮೀನಲ್ಲಿರ್ತಕ್ಕಂಥ ಅದೇನು ಮಾಡುತ್ತೆ? ಹೆಂಗೆ ಮೂವ್ ಮಾಡುತ್ತೆ? ಸ್ವಿಮ್ ಮಾಡುತ್ತೆ, ಈಜ್ಕೊಂಡು ಹೋಗುತ್ತೆ. ಹಾಗೆ ನೋಡಿ, ಸ್ವಿಮ್ಮಲ್ಲಿ ಈಜೋದು, ಬರಡಲ್ಲಿ ಫ್ಲೈ ಮಾಡೋದು, ಸ್ನೇಕಲ್ಲಿ ತೆವಳೋದು, ಆ್ಯನಿಮಲ್ಸು ಹ್ಯೂಮನ್ಸ್ ಎಲ್ಲ ನಡೆಯೋದು, ರನ್ ಮಾಡೋ ಅಲ್ವಾ. ನೋಡಿ, ಹಿಂಗೆ ಹ್ಯೂಮನ್ ಬಾಡಿ ಆ್ಯಂಡ್ ಇಟ್ಸ್ ಮೂಮೆಂಟ್. ಈಗ ಓದೋಣ. ಹಾಂ, ನೆಕ್ಸ್ಟ್ ಈಗೆಲ್ಲ ಆಯಿತು. ಈಗ ವಾಕ್, ರನ್, ಫ್ಲೈ, ಜಂಪ್, ಕ್ರೀಪ್, ಕ್ರಾಲ್, ಸ್ಲಿದರ್, ಸ್ವಿಮ್, ಇದು ಈಗೆಲ್ಲ ಹೇಳಿದ್ನಲ್ಲ. ಈಜೋದು, ನೆಗೆಯೋದು, ರನ್ ಮಾಡೋದು, ಓಡೋದು, ಹಾರೋದು, ಈಜೋದು, ದಿಸ್ ಆರ್ ಓನ್ಲಿ ಎ ಫ್ಯೂ ವೇಸ್ ಇನ್ ವಿಚ್ ಆ್ಯನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಇದೆಲ್ಲ ಒಂದು ಡಿಫರೆಂಟ್ ವೇಸ್ ಆ್ಯನಿಮಲ್ ಹೆಂಗೆ ಮೂವ್ ಮಾಡುತ್ತೆ, ರೀತಿಗಳು ಯಾವ ಥರ ಮೂವ್ ಮಾಡುತ್ತೆ. ವೈ ಆರ್ ದಿಯರ್ ಸೋ ಮೆನಿ ಡಿಫ್ರೆನ್ಸಸ್ ಇನ್ ದ ವೇ ದಟ್ ಆ್ಯನಿಮಲ್ಸ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್? ಸರಿ, ಒಂದು ಆ್ಯನಿಮಲ್ ಪ್ಲೇಸ್ ಟು ಪ್ಲೇಸ್ ಮಾಡೋಕ್ಕೆ ಎಷ್ಟು ಡಿಫ್ರೆನ್ಸಸ್ ಇದೆಯಲ್ಲ, ಎಷ್ಟು ಟೈಪ್ಸಲ್ಲಿ ಡಿಫ್ರೆನ್ಸಲ್ಲಿ ಪ್ಲೇಸ್ ಮಾಡುತ್ತಲ್ಲ, ಅಯ್ಯೋ ಮೂವ್ ಆಗುತ್ತಲ್ಲ, ಯಾಕೆ? ವೈ ಇಸ್ ಇಟ್ ದಟ್ ಮೆನಿ ಆ್ಯನಿಮಲ್ಸ್ ವಾಕ್ ವೈಲ್ ಎ ಸ್ನೇಕ್ಸ್ ಲಿದರ್ಸ್ ಆರ್ ಕ್ರಾಲ್ಸ್? ಆದರೆ ಇಷ್ಟು ಆ್ಯನಿಮಲ್ಸ್ ನಡ್ಕೊಂಡು ಹೋಗುತ್ತವೆ, ಆದರೆ ಹಾವು ಯಾಕೆ ತೆಳ್ಕೊಂಡು ಹೋಗುತ್ತೆ? ಫಿಶ್ ಯಾಕೆ ಸ್ವಿಮ್ ಮಾಡುತ್ತೆ? ಓದೋಣ. 8.1 ಬಂದಾಗ ಹ್ಯೂಮನ್ ಬಾಡಿ ಆ್ಯಂಡ್ ಇಟ್ಸ್ ಮೂಮೆಂಟ್. ನಮ್ಮ ಹ್ಯೂಮನ್ ಬಾಡಿ ಫಸ್ಟ್ ತಗೊಳ್ಳೋಣ, ಮನುಷ್ಯಂದು. ಲೆಟ್ ಅಸ್ ಲುಕ್ ಕ್ಲೋಸ್ಲಿ ಇಟ್ ಸಮ್ ಆಫ್ ಯುವರ್ ಓನ್ ಮೂಮೆಂಟ್ಸ್ ಟು ಬಿಗಿನ್ ವಿತ್. ನಿಮ್ಮ ಬಿಗಿನ್ ಮಾಡೋಕ್ಕೆ ನಿಮ್ಮ ಕ್ಲೋಸಾಗಿ ನಿಮ್ಮ ಮೂಮೆಂಟ್ಸೇ ಮೊದಲು ಒಂದೊಂದು ಆಗ ತಗೊಳ್ಳೋಣ. ಬಿಫೋರ್ ಲುಕಿಂಗ್ ಅಟ್ ಆಲ್ ದೀಸ್ ವೆರೈಟೀಸ್ ಆಫ್ ಮೂಮೆಂಟ್ಸ್ ಇನ್ ಆ್ಯನಿಮಲ್ಸ್, ಪ್ರಾಣಿಗಳು ನೋಡೋದಕ್ಕಿಂತ ಮೊದಲು ಮನುಷ್ಯ ನಮ್ದ್ರಲ್ಲಿ ನೋಡೋಣ. ಡು ಯು ಎಂಜಾಯ್ ಡೂಯಿಂಗ್ ಫಿಸಿಕಲ್ ಎಕ್ಸಸೈಸ್ ಅಟ್ ಸ್ಕೂಲ್? ಸ್ಕೂಲಲ್ಲಿ ನೀವು ಪಿ ಟಿ ಮಾಡಿಸ್ತಾರಲ್ವಾ, ಫಿಸಿಕಲ್ ಎಕ್ಸಸೈಸ್, ಇದು ನಿಮ್ಗೆ ಅದು ಇಷ್ಟ ಆಗುತ್ತಲ್ವಾ, ಖುಷಿ ಅಲ್ವಾ? ಹೌ ಡು ಯು ಮೂವ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ವೈಲ್ ಡೂಯಿಂಗ್ ಎಕ್ಸಸೈಸಸ್? ಎಕ್ಸಸೈಸ್ ಮಾಡುವಾಗ ನಿಮ್ಮ ಕಾಲುಗಳು ಕೈಗಳನ್ನು ಹೇಗೆ ಮೂವ್ ಮಾಡ್ತೀರಾ ನೀವು? ಡಿಫ್ರೆಂಟ್ ಡಿಫ್ರೆಂಟ್ ವೇಸಲ್ಲಿ ಮೂವ್ ಮಾಡ್ತೀರಲ್ವಾ, ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಸೈಸಸ್ ಇರುತ್ತೆ ಆ ಥರ. ಲೆಟ್ ಅಸ್ ಟ್ರೈ ಸಮ್ ಆಫ್ ದೀಸ್ ಮೂಮೆಂಟ್ ಆನ್ ಬಾಡಿ ಇನ್ ಕೇಪಬಲ್ ಆಫ್. ನಾವು ಏನು ಮಾಡೋಣ, ಟ್ರೈ ಮಾಡೋಣ ಇನ್ನು ಮೆನಿ ಬೇರೆ ಮೂಮೆಂಟ್ಸ್ನ ನಮ್ಮ ಬಾಡಿ ಮಾಡೋಕ್ಕಾಗುತ್ತಾ ಅಂತ. ಬೌಲ್ ಇನ್ ಇಮ್ಯಾಜಿನರಿ ಬಾಲ್ ಅಟ್ ಅನ್ ಇಮ್ಯಾಜಿನರಿ ವಿಕೆಟ್. ನೋಡಿ, ಈಗ ಒಂದು ಏನು ಮನಸ್ಸಲ್ಲಿ ಅಂದ್ಕೊಳ್ಳಿ, ಅಲ್ಲೊಂದು ವಿಕೆಟ್ ಇದೆ ಅಂದ್ಕೊಂಡು ಕ್ರಿಕೆಟ್ ಆಡ್ತೀವಲ್ಲ ವಿಕೆಟ್, ಸುಮ್ಮನೆ ಇಮ್ಯಾಜಿನ್ ಮಾಡಿ ಬೌಲ್ ಮಾಡೋ ಥರ ಮಾಡಿ, ಬಾಲ್ ಇಟ್ಕೊಂಡು ಹೆಂಗೆ ಬೌಲ್ ಮಾಡೋದು ಮಾಡಿ. ಹೌ ಡು ಯು ಮೂವ್ ಯುವರ್ ಹೋ ಬೌಲ್ ಮಾಡಿದಾಗ ನೀವು ಆಮ್ ನಿಮ್ಮ ಕೈ ತೋಳನ್ನು ಹೇಗೆ ನೀವು ಮೂವ್ ಮಾಡ್ತೀರಾ? ಡಿಡ್ ಯು ರೊಟೇಟ್ ಇಟ್ ಅಟ್ ದ ಶೋಲ್ಡರ್ ಅಟ್ ಎ ಸರ್ಕ್ಯುಲರ್ ಮೂಮೆಂಟ್? ಹಾಂ, ಶೋಲ್ಡರ್ ಹತ್ರ ನೀವು ಸರ್ಕ್ಯುಲರ್ ಮೂಮೆಂಟ್ ರೌಂಡಾಗಿ ಸರ್ಕಲ್ ಟೈಪಲ್ಲಿ ಮೂವ್ ಮಾಡ್ತೀರಾ ಅಲ್ವಾ. ಡಿಡ್ ಯುವರ್ ಶೋಲ್ಡರ್ ಆಲ್ಸೋ ಮೂವ್? ಆಗ ನೀವು ಮಾಡಿದಾಗ ಕೈಯಲ್ಲಿ ಬೌಲ್ ಮಾಡುವಾಗ ರೌಂಡ್ ಸರ್ಕ್ಯುಲರ್ ಮೂಮೆಂಟಲ್ಲಿ ಕೈನ ಮೂವ್ ಮಾಡ್ತೀರಾ, ಆ ಶೋಲ್ಡರ್ ಮೂವ್ ಆಗುತ್ತಾ? ಶೋಲ್ಡರ್ ಅಂದರೆ ಇದು ಶೋಲ್ಡರ್ ಮೂವ್ ಮಾಡುತ್ತಾ?
ಇಲ್ಲ ಲೈ ಡೌನ್ ಆ್ಯಂಡ್ ರೊಟೇಟ್ ಯುವರ್ ಅದೊಂದು ಆಯಿತಾ ನೆಕ್ಸ್ಟ್ ಲೈ ಡೌನ್ ಮಲ್ಕೊಂಡು ರೊಟೇಟ್ ಯುವರ್ ಲೆಗ್ ಅಟ್ ದ ಹಿಪ್ ಮಲ್ಕೊಂಡಾದ ಏನು ಮಾಡಬೇಕು ಲೈ ಮಲ್ಕೊಂಡು ಈ ಲೆಗ್ನ ರೊಟೇಟ್ ಮಾಡಿ ಹಿಂಗೆ ರೌಂಡಾಗಿ ಹಿಂಗೆ ತಿರುಗಿಸ್ತೀವಿ ಮಲ್ಕೊಂಡು ಕೈ ಕಾಲನ್ನ ಇಟ್ಕೊಂಡು ಆಮೇಲೆ ಬೆಂಡ್ ಮಾಡಿ ಬೆಂಡ್ ಯುವರ್ ಆರ್ಮ್ ಅಟ್ ದ ಎಲ್ಬೋ ಆ್ಯಂಡ್ ದ ಲೆಗ್ ಟು ದ ನೀ ಈಗ ನೋಡಿ ಕಾಲನ್ನ ಹಿಂಗೆ ಉದ್ದಕ್ಕಿಟ್ಕೊಂಡು ಕೈನ ಹಿಂಗೆ ಮಡಚ್ಕೊಯಿ ನಿಮ್ಮ ಕೈನ ಮಡಚಿ ಆ ಕಾಲನ್ನ ಮುಟ್ಟಿಸ್ಬೇಕು ಆವಾಗ ಸ್ಟ್ರೆಚ್ ಯುವರ್ ಆರ್ಮ್ ಸೈಡ್ ವೇಸ್ ಆಮೇಲೆ ಇದೆಲ್ಲ ಟೈಪ್ಸ್ ಆಫ್ ಮೂಮೆಂಟ್ಸು ಇನ್ನೊಂದು ಮೂಮೆಂಟ್ ಏನು ನೀನು ಆಮೇಲೆ ಸ್ಟ್ರೆಚ್ ಮಾಡೋದು ಅಗಲವಾಗಿಡಿ ಬೆಂಡ್ ಯುವರ್ ಆರ್ಮ್ ಟು ಟಚ್ ಯುವರ್ ಶೋಲ್ಡರ್ ಬೆಂಡ್ ಮಾಡಿ ನಿಮ್ಮ ಶೋಲ್ಡರ್ನ ಟಚ್ ಮಾಡಿ ಇದೆಲ್ಲ ಎಕ್ಸಸೈಸ್ ಮಾಡ್ತಿರಲ್ಲ ಬೆಂಡ್ ಮಾಡಿ ಶೋಲ್ಡರ್ ಮಾಡೋದು ಎಕ್ಸಸೈಸ್ ಮಾಡ್ತಿಲ್ಲ ವಿತ್ ಯುವರ್ ಫಿಂಗರ್ಸ್ ವಿಚ್ ಪಾರ್ಟ್ ಆಫ್ ಯುವರ್ ಆರ್ಮ್ ಡ್ಯೂ ಹ್ಯಾವ್ ಡಿಡ್ ಯು ಬೆಂಡ್ ಈಗ ಯಾವ ಪಾರ್ಟನ್ನು ತೋಳಿನ ಯಾವ ಭಾಗವನ್ನು ಬೆಂಡ್ ಮಾಡ್ತೀರಾ ಸ್ಟ್ರೇಟನ್ ಯುವರ್ ಆರ್ಮ್ ಆಫ್ ನಿಮ್ಮ ತೋಳನ್ನ ತಿರ್ಗಾ ಮೇಲ್ಕ್ ಮಾಡಿರಲಿ ಕೈನ ತೋಳನ್ನ ಟ್ರೈ ಟು ಬೆಂಡ್ ಇಟ್ ಟು ಡೌನ್ ಮಾಡಿಸಿ ತಿರ್ಗಾ ಅದನ್ನು ಕೆಳಗಡೆ ಬೆಂಡ್ ಮಾಡೋಕೆ ನೋಡಿ ಅವ್ರು ಏಬಲ್ ಟು ಡೂ ಏಟ್ ಮಾಡೋಕ್ಕಾಗತ್ತಾ ಸೊ ಟ್ರೈ ಟು ಮೂವ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ ರೆಕಾರ್ಡ್ ದೇರ್ ಮೂಮೆಂಟ್ಸ್ ಇನ್ ಟೇಬಲ್ 8.2 ಇಲ್ಲಿ ನೋಡಿ 8.2ನಲ್ಲಿ ಮೂಮೆಂಟ್ಸ್ ಇನ್ ಅವರ್ ಬಾಡಿ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಬಾಡಿ ಪಾರ್ಟ ಯಾವ್ಯಾವ ಥರ ತಿರುಗಿಸೋಕ್ಕಾಗತ್ತೆ ನೋಡಿ ಎಸ್ ಆರ್ ನೋ ಅಂತ ಬರೀವಿ ಈಗ ನೆಕ್ ಮೊದಲನೇದು ಎಕ್ಸಾಂಪಲ್ ಹೇಳ್ತೀನಿ ನೆಕ್ ಕತ್ತು ರೊಟೇಟ್ಸ್ ಕಂಪ್ಲೀಟ್ಲಿ ಪೂರ್ತಿ ರೌಂಡಾಗಿ ತಿರುಗಿಸೋಕ್ಕಾಗತ್ತಾ ಎಸ್ ಅದನ್ನು ಅದು ಬರೀರಿ ನೆಕ್ಸ್ಟ್ ರೊಟೇಟ್ಸ್ ಪಾರ್ಟ್ಲಿ ಆ್ಯಂಡ್ ಟರ್ನ್ ಸ್ವಲ್ಪ ಪಾರ್ಟ್ಲಿ ಬರೀ ಒಂದು ಸೈಡ್ ಸೈಡಿಗೆ ರೊಟೇಟ್ ಮಾಡ್ಬೋದು ಫುಲ್ ರೌಂಡ್ ಮಾಡೋಕ್ಕಾಗತ್ತಕತ್ತನ ತಿರುಗಿಸೋಕ್ಕಾಗತ್ತ ನೋ ಅಲ್ವಾ ಎರಡನೇದು ಎಸ್ ಬೆಂಡ್ಸ್ ಬೆಂಡ್ ಮಾಡೋಕ್ಕಾಗತ್ತಾ ನೆಕ್ನ ಎಸ್ ಲಿಫ್ಟ್ಸ್ ಮೇಲೆ ಹಿಂಗೆ ಎತ್ತಕ್ಕಾಗತ್ತಲ್ವಾ ಡಸ್ ನಾಟ್ ಮೂವ್ ಅಟ್ ಆಲ್ ಮೂವ್ ಮಾಡೋಕ್ಕೆ ಆಗಲ್ವ ನೆಕ್ನ ಸೊ ಇದು ಇಲ್ಲ ಅದಕ್ಕೇನು ಬರೀಬೋದು ಇದರಲ್ಲಿ ನೆಕ್ನ ಕತ್ತು ನೆಕ್ ಅಂದರೆ ಕತ್ತು ತಲೆ ಅಲ್ಲ ಕತ್ತು ಅದು ಮರಿ ಪಾರ್ಟ್ಲಿ ಟರ್ನ್ಸ್ ಸುಮ್ಮನೆ ಒಂದಿಷ್ಟು ಅರ್ಧ ಅರ್ಧ ಈ ಕಡೆ ಆ ಕಡೆ ಮಾತ್ರ ಇದೊಂದೇ ಎಸ್ ಬರೋದು ನೆಕ್ಕಿಗೆ ಆ ಥರ ಇದೆಲ್ಲ ರಿಸ್ಟ್ ಫಿಂಗರ್ ಎಲ್ಲ ಬರೀಬೇಕು ನೀವು ರೊಟೇಟ್ಸ್ ಕಂಪ್ಲೀಟ್ಲಿ ಅಂದರೆ ಪೂರ್ತಿ ಸರ್ಕಲ್ ಫಾರ್ಮಲ್ಲಿ ರೊಟೇಟ್ ಮಾಡೋಕ್ಕಾಗತ್ತಾ ಅಂತ ರಿಸ್ಟ್ ಅಂದರೆ ಇದು ರಿಸ್ಟ್ ತಿರುಗಿಸೋಕ್ಕಾಗತ್ತಾ ಇದು ರಿಸ್ಟ್ ಫಿಂಗರ್ ಅಂದರೆ ಬೆರಳು ನೀ ಅಂದರೆ ಇಲ್ಲಿ ಅಂಡಿ ಆ ಥರ ಸೊ ಇದು ಎಲ್ಲ ಮೂಮೆಂಟ್ಸ್ ನೀವು ಬರೆದು ಫಿಲಪ್ ಮಾಡಬೇಕು ಓಕೆ ನೆಕ್ಸ್ಟ್ ಪೇಜ್ಗೆ ಹೋದಾಗ ಡಿಡ್ ಯು ನೋಟೀಸ್ ನೆಕ್ಸ್ಟ್ ಪೇಜ್ಗೆ ಹೋಗೋಣ ಈಗ ನಾವು ನೆಕ್ಸ್ಟ್ ಈಗ ಇಲ್ಲಿ ತನಕ ಮಾಡಿದ್ವಿ ಪಾಠ ಈಗ ಪೇಜ್ ನಂಬರ್ 68 ಇಲ್ಲಿಗೆ ಬಂದಾಗ ಡಿಡ್ ಯು ನೋಟಿಸ್ ದ್ಯಾಟ್ ವಿ ಆರ್ ಏಬಲ್ ಟು ಬೆಂಡ್ ಆರ್ ರೊಟೇಟ್ ಅವರ್ ಬಾಡಿ ಇನ್ ಪ್ಲೇಸಸ್ ವೇರ್ ಟೂ ಪಾರ್ಟ್ಸ್ ಆಫ್ ದ ಬಾಡಿ ಸೀಮ್ ಟು ಬಿ ಜಾಯಿಂಟ್ ಟುಗೆದರ್ ನೋಡಿ ನಮ್ಮ ಜಾಯಿಂಟ್ಸು ನಮ್ಮ ಬಾಡಿನೆಲ್ಲ ಎರಡು ಕಡೆ ಒಂದು ಕಡೆ ಜಾಯಿಂಟ್ ಹಾಕಿರುತ್ತೆ ನೋಡಿ ಅಲ್ಲಿ ನಿಮ್ಮ ಬಾಡಿ ಪಾರ್ಟ್ನ ಕ್ಲೀನಾಗಿ ನೀವು ಮೂವ್ ಮಾಡೋಕ್ಕಾಗತ್ತಾ ಫಾರ್ ಎಕ್ಸಾಂಪಲ್ ಎಲ್ಬೋ ಶೋಲ್ಡರ್ ನೆಕ್ ಭುಜ ಕತ್ತು ಅಲ್ಲೆಲ್ಲ ಇಲ್ಲ ಸೊ ದೀಸ್ ಪ್ಲೇಸಸ್ ಆರ್ ಕಾಲ್ಡ್ ಜಾಯಿಂಟ್ಸ್ ಇದಕ್ಕೇನಂತೀವಿ ನಾವು ಜಾಯಿಂಟ್ ಆಗಿರೋ ಪೋರ್ಷನ್ಸ್ ಇದೆಯಲ್ಲ ನೆಕ್ಕಿಲ್ಲಿ ಜಾಯಿಂಟ್ ಆಗಿದೆ ಶೋಲ್ಡರ್ ಜಾಯಿಂಟ್ ಆಗಿದೆ ಸೊ ಈ ಪೋರ್ಷನ್ಸ್ಗೆ ನಾವೇನು ಜಾಯಿಂಟ್ಸ್ ಅಂತ ಅಂತೀವಿ ಕ್ಯಾನ್ ಯು ನೇಮ್ ಮೋರ್ ಕ್ಯಾನ್ ಯು ನೇಮ್ ಮೋರ್ ಸಚ್ ಜಾಯಿಂಟ್ಸ್ ಅನ್ನ ಈಗ ಅನೇಕ ಜಾಯಿಂಟ್ಸ್ ಇದೆ ನಮ್ಮ ಬಾಡೀಲಿ ಅಲ್ವಾ ಸೊ ಕ್ಯಾನ್ ಯು ನೇಮ್ ಇಟ್ ಯಾವ್ಯಾವ್ದು ಹೇಳಿ ಹೇಳ್ತೀರಾ ನೋಡೋಣ ಸೊ ಇಫ್ ಅವರ್ ಬಾಡಿ ಹ್ಯಾಸ್ ನೋ ಜಾಯಿಂಟ್ಸ್ ನಮ್ಮ ಬಾಡೀಲಿ ಜಾಯಿಂಟ್ಸೇ ಇಲ್ಲದೆ ಇದ್ದಿದ್ರೆ ಡು ಯು ಥಿಂಕ್ ಇಟ್ ವುಡ್ ಬಿ ಪಾಸಿಬಲ್ ಫಾರ್ ಅಸ್ ಟು ಮೂವ್ ಇನ್ ಎನಿ ವೇ ಅಟ್ ಆಲ್ ಸೊ ನಮ್ಮ ಜಾಯಿಂಟ್ಸೇ ಇಲ್ಲದಿದ್ದರೆ ನಮಗೆ ಮೂವ್ ಮಾಡೋಕ್ಕಾಗ್ತಿತ್ತ ನಮ್ಮ ಬಾಡಿನ ಇಲ್ಲ ವಾಟ್ ಎಕ್ಸಾಕ್ಟ್ಲಿ ಈಸ್ ಜಾಯಿಂಟ್ ಟುಗೆದರ್ ಅಟ್ ದೀಸ್ ಜಾಯಿಂಟ್ಸ್ ಈ ಜಾಯಿಂಟ್ಸಲ್ಲಿ ಆ್ಯಕ್ಚುಲಾಗಿ ಕರೆಕ್ಟಾಗಿ ಏನು ಜಾಯಿಂಟ್ ಆಗಿದೆ ಪ್ರೆಸ್ ಯುವರ್ ಫಿಂಗರ್ಸ್ ಅಗೇನ್ಸ್ಟ್ ದ ಟಾಪ್ ಆಫ್ ಯರ್ ಹೆಡ್ ನಿಮ್ಮ ಫಿಂಗರ್ ತೊಗೊಂಡು ಇಲ್ಲಿ ಹೆಡ್ಡು ಇಲ್ಲಿ ಫೇಸ್ ನೆಕ್ ನೋಸ್ ಇಯರ್ ಬ್ಯಾಕ್ ಆಫ್ ದ ಶೋಲ್ಡರ್ ಹ್ಯಾಂಡ್ಸ್ ಲೆಗ್ಸ್ ಇಲ್ಲೆಲ್ಲ ಇನ್ಕ್ಲೂಡಿಂಗ್ ಫಿಂಗರ್ಸ್ ಟೋಸ್ ಇಲ್ಲೆಲ್ಲ ನೀವು ಪ್ರೆಸ್ ಮಾಡಿ ನೋಡಿದಾಗ ಏನಾಗುತ್ತೆ ಹಾರ್ಡಾಗಿ ನಿಮಗೇನೋ ಸಿಗುತ್ತೆ ಇಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಹಾರ್ಡಾಗಿ ಸಿಗುತ್ತೆ ಅಲ್ವಾ ಫಿಂಗರ್ಸ್ ಈ ಹಾರ್ಡ್ ಪೋರ್ಷನ್ಸ್ಗೆ ನಾವೇನಂತೀವಿ ಬೋನ್ಸ್ ಅಂತ ಅಂತೀವಿ ಸೊ ಇದನ್ನು ಎಲ್ಲ ಪಾರ್ಟ್ಸ್ಗೂ ರಿಪೀಟ್ ಮಾಡಿ ಹಾಗೆ ಬೋನ್ಸ್ ಕೆ ನಾಟ್ ಬಿ ಬೆಂಡ್ ಬೋನ್ಸ್ನ ಬೆಂಡ್ ಮಾಡೋಕ್ಕಾಗಲ್ಲ ಸೊ ಹೌ ಡು ವಿ ಬೆಂಡ್ ಅವರ್ ಎಲ್ಬೋ ಇಟ್ ಈಸ್ ನಾಟ್ ಒನ್ ಲಾಂಗ್ ಬೋನ್ ಫ್ರಮ್ ದ ಅಪ್ಪರ್ ಆರ್ಮ್ ಟು ದ ರೇಸ್ ಇಲ್ಲಿಂದ ಕೈ ಅಂದರೆ ಮೇಲಿಂದ ಹಿಡಿದು ಈ ಹಸ್ತದ ತನಕ ಒಂದೇ ಬೋನ್ ಇಲ್ಲ ಸೊ ನಾವೇನಾಗ ಒಂದೇ ಬೋನ್ ಇಲ್ಲ ರಿಸ್ಟ್ ಅಂದರೆ
ಇದು ರೆಸ್ಟ್ ವಾಚ್ ಕಟ್ತೀವಲ್ಲ ಅದು ರೆಸ್ಟ್ ಇಟ್ ಈಸ್ ಡಿಫ್ರೆಂಟ್ ಬೋನ್ ಜಾಯಿನ್ ಟುಗೆದರ್ ಅಟ್ ದ ಎಲ್ಬೋ ಇಲ್ಲಿ ಎಲ್ಲ ಬೋನ್ಸ್ ಇಲ್ಲಿ ಜಾಯಿನ್ ಆಗಿದೆ ಸಿಮಿಲರ್ಲಿ ದೇರ್ ಆರ್ ಮೆನಿ ಬೋನ್ಸ್ ಪ್ರೆಸೆಂಟ್ ಇನ್ ಈಚ್ ಪಾರ್ಟ್ ಆಫ್ ದ ಬಾಡಿ ಪ್ರತಿಯೊಂದು ಬಾಡಿ ಪಾರ್ಟಲ್ಲೂ ಅನೇಕ ಬೋನ್ಸು ಜಾಯಿಂಟ್ ಆಗಿದೆ ವಿ ಕ್ಯಾನ್ ಬೆಂಡ್ ಆರ್ ಮೂವ್ ಅವರ್ ಬಾಡಿ ಓನ್ಲಿ ಅಟ್ ದೋಸ್ ಪಾಯಿಂಟ್ಸ್ ವೇರ್ ಬೋನ್ಸ್ ಆರ್ ಮೀಟ್ ಓ ಈ ಬೋನ್ಸ್ ಮೀಟಾಗಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿ ಮಾತ್ರ ನಾವು ಹೆಂಗೆ ಬೇಕಾದರೂ ಬೆಂಡ್ ಮಾಡಿ ಮೂವ್ ಮಾಡೋಕ್ಕೆ ನಮ್ಮ ಪೋರ್ಷನ್ಸ್ನ ಆಗೋದು ಸೊ ದೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಇನ್ ಅವರ್ ಬಾಡಿ ಟು ಹೆಲ್ಪ್ ಅಸ್ ಟು ಕ್ಯಾರಿ ಔಟ್ ಡಿಫ್ರೆಂಟ್ ಮೂಮೆಂಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಸೊ ನಾವು ಮೂಮೆಂಟ್ಸ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ನಮ್ಮ ಡಿಫ್ರೆಂಟ್ ಬಾಂಡ್ಸು ಡಿಫ್ರೆಂಟ್ ಜಾಯಿಂಟ್ಸ್ ಇದೆ ಜಾಯಿಂಟ್ ಪಾರ್ಟ್ಸ್ ಲೆಟ್ ಅಸ್ ನೋ ಸಮ್ ಜಾಯಿಂಟ್ ಪಾರ್ಟ್ಸ್ ಯಾವ್ಯಾವುದು ಓದೋಣ ಫಸ್ಟ್ ಬಂದಾಗ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಜಾಯಿಂಟ್ಸ್ ಅದರೊಂದು ಹೆಸರು ಆ್ಯಕ್ಟಿವಿಟಿ ಟು ರೋಲ್ ಈ ಸ್ಟ್ರಿಪ್ ಆಫ್ ಪೇಪರ್ ಇನ್ ಟು ಎ ಸಿಲಿಂಡರ್ ಒಂದು ಪೇಪರ್ನ ಸಿಲಿಂಡರ್ ರೂಪದಲ್ಲಿ ಊದುಗಳೇ ಊದಿ ಇದು ಸಿಲಿಂಡರ್ ಥರ ಇರುತ್ತಲ್ವ ಆ ಟೈಪಲ್ಲಿ ಹಿಂಗೆ ರೋಲ್ ಮಾಡಿ ಸಣ್ಣಗೆ ಮಧ್ಯ ಅದೊಂದು ಹೋಲ್ ಮಾಡಿ ನೋಡಿ ಈ ಥರ ರೋಲ್ ಮಾಡಿ ಪೇಪರ್ನ ಓಕೆ ನೆಕ್ಸ್ಟ್ ಮೇಕ್ ಎ ಸ್ಮಾಲ್ ಹೋಲ್ ಇನ್ ಓಲ್ಡ್ ರಬ್ಬರ್ ಆರ್ ಪ್ಲಾಸ್ಟಿಕ್ ಒಂದು ಹೋಲನ್ನು ಮಾಡಿ ಓಲ್ಡ್ ಇನ್ ಎನ್ ಓಲ್ಡ್ ರಬ್ಬರ್ ಆರ್ ಪ್ಲಾಸ್ಟಿಕ್ ಬಾಲ್ ತೊಗೊಳ್ಳಿ ಇಲ್ಲ ರಬ್ಬರ್ ಯಾವುದೋ ಪ್ಲಾಸ್ಟಿಕ್ ಬಾಲ್ ತೊಗೊಳ್ಳಿ ಅದರಲ್ಲಿ ಒಂದು ಸ್ಮಾಲ್ ಹೋಲ್ ಒಂದು ಸಣ್ಣ ರಂಧ್ರವನ್ನು ಮಾಡಿ ಆ್ಯಂಡ್ ಪುಷ್ ದ ಪೇಪರ್ ಸಿಲಿಂಡರ್ ಇನ್ ಟು ಇಟ್ ಆಸ್ ಶೋನ್ ಇನ್ ದ ಫಿಗರ್ 8.2 ನೋಡಿ ಇಲ್ಲಿ 8.2 ಫಿಗರಲ್ಲಿ ತೋರಿಸಿರೋ ಹಾಗೆ ಈ ಸಿಲಿಂಡ್ರಲ್ಲಿ ಈ ಥರ ರೌಂಡಾಗಿ ಸುತ್ತತೀರಲ್ಲ ಈ ಥರ ಸುರುಳ್ತಾ ಪೇಪರ್ನ ಸುತ್ತಿದ್ದನ್ನು ಒಂದು ಬಾಲ್ಗೆ ಹೋಲ್ ಮಾಡಿ ಅದರೊಳಗೆ ತೂರಿಸಾದಮೇಲೆ ಯು ಕ್ಯಾನ್ ಆಲ್ಸೋ ಸ್ಟಿಕ್ ದ ಸಿಲಿಂಡರ್ ಆನ್ ದ ಬಾಲ್ ಪುಟ್ ದ ಬಾಲ್ ಇನ್ ಎ ಸ್ಮಾಲ್ ಬೌಲ್ ಈ ಬೌಲ್ನ ಏನು ಮಾಡ್ತೀರಿ ಒಂದು ಬೌಲ್ಗೆ ಹಾಕಿ ಬೌಲ್ ನೋಡಿ ಒಂದು ಬೌಲ್ ಅಂತ ಗೊತ್ತಲ್ಲ ಬೌಲ್ಗೆ ಒಂದು ಸಣ್ಣ ಪಾತ್ರೆ ಥರ ಅದರಲ್ಲಿ ಹಾಕಿ ಡಸ್ ದ ಬಾಲ್ ರೊಟೇಟ್ ಫ್ರೀಲಿ ಇನ್ಸೈಡ್ ದ ಬಾಲ್ ಇಲ್ಲಿ ಬಾಲು ಕ್ಲೀನಾಗಿ ರೊಟೇಟ್ ಆಗುತ್ತಾ ಮೂವ್ ಆಗುತ್ತಾ ಇದರೊಳಗೆ ಇಟ್ಟಿದ್ದು ಮೂವ್ ಆಗುತ್ತಾ ಡಸ್ ದ ಪೇಪರ್ ಸಿಲಿಂಡರ್ ಆಲ್ಸೋ ರೊಟೇಟ್ ಪೇಪರ್ ಸಿಲಿಂಡರ್ ರೊಟೇಟ್ ಆಗುತ್ತಾ ನಾವು ಇಮ್ಯಾಜಿನ್ ದಟ್ ದ ಪೇಪರ್ ಸಿಲಿಂಡರ್ ಇನ್ ಯುವರ್ ಆರ್ಮ್ ಆ್ಯಂಡ್ ದ ಬಾಲ್ ಅಟ್ ಇಟ್ಸ್ ಆ್ಯಸ್ ಇಟ್ಸ್ ಎಂಡ್ ಈ ಪೇಪರ್ ಸಿಲಿಂಡರೇ ನಿಮ್ಮ ಕೈ ಅಂತ ತಿಳ್ಕೊಳ್ಳಿ ಆರ್ಮ್ ಬಾಲ್ ಆ್ಯಸ್ ಇಟ್ಸ್ ಎಂಡ್ ಈ ಬಾಲ್ ಅನ್ನೋದು ಅದರ ತುದಿ ಅಂತ ತಿಳ್ಕೊಳ್ಳಿ ದ ಬಾಲ್ ಈಸ್ ಲೈಕ್ ದ ಪಾರ್ಟ್ ಆಫ್ ಎ ಶೋಲ್ಡರ್ ಟು ವಿಚ್ ಯುವರ್ ಆರ್ಮ್ ಈಸ್ ಜಾಯಿಂಟೆಡ್ ಬೌಲ್ ಇದನ್ನು ಬೌಲ್ ಅಂತ ತಿಳ್ಕೊಳ್ಳಿ ಇದು ಈ ಶೋಲ್ಡರ್ ಈ ಭುಜ ಕೈಗೆ ಜಾಯಿನ್ ಆಗಿದೆಯಲ್ಲ ಇದೇ ಬೌಲ್ ಅಂತ ತಿಳ್ಕೊಳ್ಳಿ ಇದನ್ನು ಬಾಲ್ ಅಂತ ತಿಳ್ಕೊಳ್ಳಿ ಮಧ್ಯ ಜಾಯಿಂಟ್ ಆಗಿ ಇದನ್ನು ಪೇಪರ್ ಸಿಲಿಂಡರ್ನ ಆರ್ಮ್ ಇದನ್ನು ಆರ್ಮ್ ಅಂತ ಅಂದ್ಕೊಳ್ಳಿ ಅಲ್ವಾ ಇದನ್ನು ಕೈ ಅಂದ್ಕೊಳ್ಳಿ ಬಾಲ್ ಅಂದ್ಕೊಳ್ಳಿ ಇದನ್ನು ಫಿಕ್ಸ್ ಆಗಿದೆ ಕೈ ಬಾಲ್ ಇದನ್ನು ಫಿಕ್ಸ್ ಆಗಿದೆ ಅಂದ್ಕೊಳ್ಳಿ ದ ರೌಂಡೆಡ್ ಎಂಡ್ ಆಫ್ ಒನ್ ಬೋನ್ ಫಿಟ್ಸ್ ಇನ್ ಟು ದ ಕ್ಯಾವಿಟಿ ಇಲ್ಲಿ ಬಾಲು ಏನಾಗಿದೆ ಫಿಕ್ಸ್ ಆಗಿದೆ ಅಲ್ವಾ ಬಾಲ್ ಇಲ್ಲಿಗೆ ಫಿಕ್ಸ್ ಆಗಿ ಇದನ್ನು ನಾವು ಬೋಲ್ ಥರ ಅಂದ್ಕೊಂಡಿದ್ದೀವಿಲ್ಲ ಶೋಲ್ಡ್ರಲ್ಲಿ ಏನಾಗಿದೆ ಈ ಬೋಲ್ ಆರ್ಮ್ದು ಫಿಕ್ಸ್ ಆಗಿದೆ ಈ ಶೋಲ್ಡರ್ಗೆ ಈ ಆರ್ಮ್ಗೆ ಮಧ್ಯ ಬೋಲ್ಗೆ ಆರ್ಮ್ಗೆ ಮಧ್ಯ ಬಾಲ್ ಥರ ಫಿಕ್ಸ್ ಆಗಿದೆ ಇದು ಫಿಕ್ಸ್ ಆಗಿದೆ ಸೊ ಇದೇ ಥರ ದ ರೌಂಡೆಡ್ ಎಂಡ್ ಆಫ್ ಒನ್ ಬೋನ್ ಫಿಟ್ಸ್ ಇನ್ ಟು ದ ಕ್ಯಾವಿಟಿ ಅದರ್ ಬೋನ್ ಆಫ್ ದ ಅದರ್ ಬೋನ್ ನೋಡಿ ಈಗ ಈ ಶೋಲ್ಡರ್ಗೆ ಈ ಇದಕ್ಕೆ ಈ ಬೌಲಲ್ಲಿ ಇದನ್ನು ಸಿಲಿಂಡರ್ ಫಿಕ್ಸ್ ಆಗೋಕ್ಕೆ ಬಾಲ್ ಹಿಂಗೆ ಯೂಸ್ ಆಯಿತು ಅದೇ ಥರ ಬಾಲ್ ಥರನೇ ರೌಂಡಾಗಿ ನಮಗೆ ಈ ಕೈಗೆ ಈ ಆರ್ಮ್ಗೆ ಶೋಲ್ಡರ್ಗೆ ಇಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ನಾವು ಆ ಬಾಲ್ ನಾವು ಹಿಂಗೆ ಮೂವ್ ಮಾಡೋಕ್ಕೆ ಬಾಲ್ ಮೂವ್ ಆಗುತ್ತೆ ಮೂವ್ ಮಾಡೋಕ್ಕಾಗತ್ತೆ ದ ರೌಂಡೆಡ್ ಎಂಡ್ ಆಫ್ ಒನ್ ಬೋ ಫಿಟ್ಸ್ ಇನ್ ದ ಕ್ಯಾವಿಟಿ ಆಫ್ ದ ಅದರ್ ಬೋನ್ ಸಚ್ ಎ ಜಾಯಿಂಟ್ ಅಲೋಸ್ ಮೂಮೆಂಟ್ಸ್ ಈ ಜಾಯಿಂಟ್ ಏನು ಮಾಡುತ್ತೆ ನಮಗೆ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮೈನ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕ್ಯಾನ್ ಯು ನೇಮ್ ಅನದರ್ ಸಚ್ ಜಾಯಿಂಟ್ ಯು ಥಿಂಕ್ ಆಫ್ ಅದೇ ಥರ ಇನ್ನೊಂದು ಯಾವುದಾದ್ರೂ ಒಂದು ಜಾಯಿಂಟ್ನ ಯೋಚನೆ ಮಾಡಿ ಗೊತ್ತಾಗಿದೆಯಾ ನಿಮಗೆ ರೀಕಲೆಕ್ಟ್ ದ ಬಾಡಿ ವಿ ಟ್ರೈ ಟು ಬಿಗಿನಿಂಗ್ ಆಫ್ ದಿಸ್ ಸೆಕ್ಷನ್ ಹಾಂ ಯೋಚನೆ ಮಾಡಿ ಇನ್ಯಾವುದಾದ್ರೂ ಜಾಯಿಂಟ್ ಅದೇ ನೀವು ಆಗುತ್ತೆ ಹೇಳಿ ನೋಡೋಣ ಫಾರ್ ಎಕ್ಸಾಂಪಲ್ ನೋಡಿ ಬಾಲ್ ಅಂಡ್ ಎ ಸಾಕೆಟ್ ಜಾಯಿಂಟ್ ನೋಡಿಲಿ ಎ ಬಾಲ್ ಅಂಡ್ ಎ ಸಾಕೆಟ್ ಜಾಯಿಂಟ್ ಹಿಂಗೆ ಹೇಳಿದ್ನಲ್ಲ ಹೆಂಗಿದೆ ನೋಡಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಥೈ ಬೋನ್ ಹಿಪ್ ಬೋನ್ ತೊಡೆನಲ್ಲಿ ನೋಡಿ ಹೀಗೆ ಫಿಕ್ಸ್ ಆಗಿದೆ ತೊಡೆ ನಾವು ಮೂವ್ ಮಾಡ್ತೀವಲ್ವಾ ತೊಡೆ ಅಂತ ತಿಳ್ಕೊಳ್ಳಿ ಥೈ ಬೋನ್
ತೊಡೆ ಬೋನ್ ಇದು ಇದೆಂಗೆ ಇದು ಇಲ್ಲಿ ಬಾಲ್ ಅಂಡ್ ಸಾಕೆಟ್ ಬೋನ್ ಬಾಲ್ ತರ ನಾವು ತೋರಿಸೋದು ಆಕ್ಟಿವಿಟಿ ಬಾಲ್ ಹೆಂಗೆ ಮಧ್ಯ ಇರುತ್ತೆ ಅಂತ ಸಿಲಿಂಡರ್ ಅದೇ ತರ ಅದೇ ತರ ಇದು ಥೈ ಬೋನ್ ಇಲ್ಲಿ ಬಾಲ್ ಬಂದು ಫಿಕ್ಸ್ ಆಗಿದೆ ಇದಕ್ಕೆ ಸೋ ಇದು ಇರೋದ್ರಿಂದ ಮಧ್ಯ ನಮ್ಮ ಥೈ ತೊಡೆನ ಹಿಂಗೆ ಹಿಂಗೆ ಆಡ್ಸೋಕ್ಕೆ ಆಗುತ್ತೆ ಇದು ಇದು ಮಧ್ಯ ಈ ಬಾಲ್ ತರ ಬಾಲ್ ಇದೆಯಲ್ಲ ಆ ಥರ ಇಲ್ಲಿ ಮಧ್ಯ ಬಾಲ್ ಇಟ್ಟರೆ ಹೇಗೆ ಮೂವ್ ಮಾಡೋಕ್ಕಾಗುತ್ತೆ ಬಾಲ್ ನಿಂತ ಆ್ಯಕ್ಟಿವಿಟಿ ಸುಮ್ಮನೆ ಹೇಗೆ ನಮ್ಮ ಜಾಯಿಂಟ್ ಆಗಿದೆ ಜಾಯಿಂಟ್ಸು ನಮ್ಮ ಬಾಡೀಲಿ ಅನ್ನೋದಕ್ಕೆ ಅದೇ ಥರ ಈ ಸಿಲಿಂಡರ್ ಈ ಜಾಗ ಬರುತ್ತೆ ಈ ಬಾಲ್ಗೆ ಇದು ತಗೊಳ್ಳಿ ಇದು ಬೋಲ್ ಥರ ಇರೋದು ಇದು ಸೊ ಇದು ಹೆಂಗೆ ಜಾಯಿಂಟ್ ಆಗಿದೆ ಇದು ಹೆಲ್ಪ್ಸ್ ಟು ಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಿಪ್ ಬೋನ್ ನೆಕ್ಸ್ಟ್ ಇದಕ್ಕೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಪೈವೋಟಲ್ ಜಾಯಿಂಟ್ ನೆಕ್ಸ್ಟ್ ಏನು ಎರಡನೇದು ಜಾಯಿಂಟ್ಸಲ್ಲಿ ಟೈಪ್ಸ್ ಪೈವೋಟಲ್ ಜಾಯಿಂಟ್ ಈ ಪೈವೋಟಲ್ ಜಾಯಿಂಟ್ ಎಲ್ಲಿರುತ್ತೆ ನಮಗೆ ನೆಕ್ ಪೋರ್ಷನಲ್ಲಿ ಜಾಯಿಂಟ್ ವೇರ್ ಅವರ್ ನೆಕ್ ಜಾಯಿಂಟ್ ನೋಡಿ ಇದು ಶೋಲ್ಡರ್ ಜಾಯಿಂಟ್ಗೆ ಏನಂತೀವಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಈಗ ನೆಕ್ ಹತ್ರ ಇರೋದು ಅದು ಪೈವೋಟಲ್ ಜಾಯಿಂಟ್ ಈ ನೆಕ್ ಜಾಯಿಂಟ್ಸ್ ದ ಹೆಡ್ಡಿನೇ ಪೈವೋಟಲ್ ಜಾಯಿಂಟ್ ಈ ನೆಕ್ ಹೆಡ್ಗೆ ಪೈವೋಟಲ್ ಜಾಯಿಂಟಲ್ಲಿ ಜಾಯಿಂಟ್ ಆಗಿದೆ ಈ ಜಾಯಿಂಟ್ಗೆ ಪೈವೋಟಲ್ ನೆಕ್ಕು ಹೆಡ್ ಪೈವೋಟಲ್ ಜಾಯಿಂಟ್ 8.4 ಇಟ್ ಅಲೋಸ್ ಅಸ್ ಟು ಬೆಂಡ್ ಅವರ್ ಹೆಡ್ ಈ ಜಾಯಿಂಟು ನಮ್ಮ ಹೆಡ್ನ ಬೆಂಡ್ ಮಾಡೋಕ್ಕೆ ಅಲೋ ಮಾಡುತ್ತೆ ಬೆಂಡ್ ಮಾಡೋಕ್ಕೆ ಉಪಯೋಗ ಈಸಿ ಯೂಸ್ ಆಗುತ್ತೆ ಸಹಾಯ ಆಗುತ್ತೆ ಫಾರ್ವರ್ಡ್ ಮುಂದಕ್ಕೆ ಹಿಂದಕ್ಕೆ ಹೆಡ್ನ ಹಿಂಗೆ ಟರ್ನ್ ಮಾಡಿ ರೈಟ್ ಸೈಡ್ ಮಾಡೋಕ್ಕೆಲ್ಲ ನಮ್ಮ ಈ ಪೈವೋಟಲ್ ಜಾಯಿಂಟ್ ಹೆಲ್ಪ್ ಆಗುತ್ತೆ ಟ್ರೈ ದೀಸ್ ಮೂಮೆಂಟ್ಸ್ ಈಗ ಟ್ರೈ ಮಾಡಿ ಮುಂದೆ ಹಿಂದೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಹೌ ಆರ್ ದಿಸ್ ಮೂಮೆಂಟ್ ಡಿಫರ್ ಫ್ರಮ್ ದೋಸ್ ಆಫ್ ಅವರ್ ಆರ್ಮ್ ಇದಕ್ಕೂ ನಮ್ಮ ಆರ್ಮ್ಸ್ಗೆ ಡಿಫರ್ ಆಗಿದೆ ಜಾಯಿಂಟ್ ಹೆಂಗೇಳಿ ನಮ್ಮ ಆರ್ಮ್ಸ್ ಆದರೆ ಸರ್ಕ್ಯುಲರ್ ರೌಂಡಾಗಿ ಆದರೆ ನಮ್ಮ ನೆಕ್ಕು ರೌಂಡಾಗಿ ಜಾಯಿನ್ ಮಾಡೋಕ್ಕೆ ರೊಟೇಟ್ ಆಗೋಲ್ಲ ಅಂತ ಹೇಳ್ತೀವಲ್ವಾ ಬರೀ ಸೈಡ್ವರ್ಡ್ಸ್ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಇದೇ ಇದರ ಡಿಫ್ರೆನ್ಸ್ ಈ ಜಾಯಿಂಟ್ಗೂ ಈ ಜಾಯಿಂಟ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ಓಕೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಏನಾಗುತ್ತೆ ರೌಂಡಾಗಿ ಆಲ್ ಸೈಡ್ಸ್ ರೊಟೇಟ್ ಮಾಡೋಕ್ಕೆ ರೌಂಡಾಗಿ ನಾವು ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಈ ಪೈವೋಟಲ್ ಜಾಯಿಂಟ್ಸ್ ಮಾತ್ರ ಸೈಡ್ವರ್ಡ್ಸ್ ಅಪ್ವರ್ಡ್ಸ್ ಮೂಮೆಂಟ್ಸ್ ಮಾತ್ರ ಯೂಸ್ ಆಗುತ್ತೆ ನಾವೀಗ ಹಿಂಗೆ ಜಾಯಿಂಟ್ಸ್ ಹಿಂಗೆ ಜಾಯಿಂಟ್ಸ್ ಅಂದರೆ ಓಪನ್ ಆ್ಯಂಡ್ ಕ್ಲೋಸ್ ಎ ಡೋರ್ ಫಾರ್ ಫ್ಯೂ ಮಿನಿಟ್ಸ್ ನಿಮ್ಮ ಬಾಗಿಲು ನಾವು ಒಂದೆರಡು ಸರಿ ತೆಗೆಯೋದು ಹಾಕೋದು ಮಾಡಿ ಅಬ್ಸರ್ವ್ ದ ಹಿಂಗ್ಸ್ ಅಟ್ ದ ಡೋರ್ ಕೇರ್ಫುಲ್ಲಿ ಅಲ್ಲಿ ಜಾಯಿಂಟ್ ಆಗಿದೆಯಲ್ಲ ಡೋರ್ಸ್ ಅಲ್ಲಿ ನೋಡಿ ದೇ ಅಲೋ ದ ಡೋರ್ ಟು ಮೂವ್ ಬ್ಯಾಕ್ ಆ್ಯಂಡ್ ಫೋರ್ತ್ ಅದನ್ನು ಏನು ಮಾಡುತ್ತೆ ಮುಂದೆ ಹಿಂದೆ ತಳ್ಳೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ಇದು ಎಲ್ಲಿ ಸಿಗುತ್ತೆ ಎಲ್ಲಿ ನಾವು ನೋಡೋಣ ಆ್ಯಕ್ಟಿವಿಟಿ ತ್ರೀಗೆ ಬಂದಾಗ ಪೇಜ್ ನಂಬರ್ 69 ಲೆಟ್ ಅಸ್ ಲುಕ್ ಅಟ್ ದ ಕೈಂಡ್ ಆಫ್ ಮೂಮೆಂಟ್ ಅಲೋಡ್ ಬೈ ಹಿಂಗೆ ಬೇಕ ಸಿಲಿಂಡರ್ ವಿತ್ ಅ ಕಾರ್ಡ್ಬೋರ್ಡ್ ಆರ್ ಥಿಕ್ ಚಾರ್ಟ್ ಪೇಪರ್ ಆ್ಯಸ್ ಶೋನ್ ಒಂದು ಕಾರ್ಡ್ಬೋರ್ಡಲ್ಲಿ ಥಿಕ್ ಪೇಪರಲ್ಲಿ ಥಿಕ್ ಚಾರ್ಟ್ ಒಂದು ಸಿಲಿಂಡರ್ ಅದೇ ಥರ ಮಾಡಿ ಸ್ಮಾಲ್ ಪೀಸ್ ಆಫ್ ಸಿಲಿಂಡರ್ ಒಂದು ಸಿಲಿಂಡರ್ನ ಮಧ್ಯದಲ್ಲಿ ತೂತ್ ಮಾಡಿ ಒಂದು ಪೆನ್ಸಿಲಿಂದ ತೂತ್ ಮಾಡಿ ಮಧ್ಯ ಮೇಕ್ ದ ಹಾಲೋ ಆಫ್ ಸಿಲಿಂಡರ್ ಫ್ರಮ್ ಕಾರ್ಡ್ ಮೇಕ್ ಎ ಹಾಲೋ ಆಫ್ ಸಿಲಿಂಡರ್ ಫ್ರಮ್ ಕಾರ್ಡ್ಬೋರ್ಡ್ ಸಚ್ ದಟ್ ದ ರೋಲ್ಡ್ ಅಪ್ ಸಿಲಿಂಡರ್ ಕ್ಯಾನ್ ಫಿಟ್ ಇನ್ಸೈಡ್ ಇಟ್ ಈಸಿಲಿ ಹಾಲೋ ಆಫ್ ಸಿಲಿಂಡರ್ ವಿತ್ ದ ರೋಲ್ಡ್ ಅಪ್ ಸಿಲಿಂಡರ್ ಸಿಟಿಂಗ್ ಇನ್ಸೈಡ್ ಇಟ್ ಅಲೋಸ್ ಮೂಮೆಂಟ್ ಲೈಕ್ ಎ ಹಿಂಗ್ ಟ್ರೈ ಟು ಮೂವ್ ದ ರೋಲ್ಡ್ ಅಪ್ ಸಿಲಿಂಡರ್ ಹೌ ಡಸ್ ಇಟ್ ಮೂವ್ ಹೌ ಈಸ್ ದಿಸ್ ಮೂಮೆಂಟ್ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಸಾ ವಿತ್ ಅವರ್ ಕನ್ಸ್ಟ್ರಕ್ಟೆಡ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿನ್ ವಿ ಸಾ ದಿಸ್ ಕೈಂಡ್ ಆಫ್ ಮೂಮೆಂಟ್ ಎಟ್ ದ ಎಲ್ಬೋ ಇನ್ ಆ್ಯಕ್ಟಿವಿಟಿ 1 ನೋಡಿ ಈಗ ಸೊ ನಾವು ಇದು ಒಂದು ಕಾರ್ಡ್ಬೋರ್ಡ್ ಒಂದು ಸಿಲಿಂಡರ್ ಮಾಡಿ ಇದು ಅರ್ಧ ಸಿಲಿಂಡರ್ಗೆ ಕೆಳಗಡೆ ಇನ್ನೊಂದು ಕಾರ್ಡ್ಬೋರ್ಡಲ್ಲಿ ಹಾಫ್ ಸಿಲಿಂಡರ್ ಅದರೊಳಗೆ ಇಡಿ ಮಧ್ಯ ಒಂದು ಪೆನ್ ಒಂದು ಪೆನ್ಸಿಲಿಂದ ಚುಚ್ಚಿ ಅದನ್ನು ಒಳಗಿಡಿ ಆಮೇಲೆ ಇನ್ನೊಂದು ಪೆನ್ಸಿಲ್ ಇಲ್ಲಿಡಿ ಇದನ್ನಿಟ್ಟಾಗ ಇದು ಹಾಲೋ ಇದೆ ಈ ಕೆಳಗಡೆದನ್ನ ಹಿಂಗೆ ಹಿಂಗೆ ಮೂವ್ ಮಾಡಿ ಸುಮ್ಮನೆ ಹಿಂಗೆ ಕೆಳಗಿರುತ್ತಲ್ಲ ಪೋರ್ಷನ್ನ ಎಲ್ಲೋ ಕಲರು ಹಿಂಗೆ ಹಿಂಗೆ ಮೂವ್ ಮಾಡ್ತಾಗಿರಂತೆ ಈ ಪೆನ್ಸಿಲ್ಸು ಹಿಂಗೆ ಹಿಂಗೆ ಮೂವ್ ಆಗುತ್ತೆ ನೋಡಿ ಇದನ್ನು ಆ್ಯಕ್ಟಿವಿಟಿ ಮಾಡಿದ್ರೆ ಇದನ್ನ ಸಿಲಿಂಡರ್ ತೊಗೊಂಡು ಕಾರ್ಡ್ಬೋರ್ಡ್ ಅದ್ರ ಕೆಳಗಡೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಕೊಟ್ಟು ಆಫ್ ಮಾತ್ರ ಆಫ್ ಸಿಲಿಂಡರ್ ಥರ ಮೇಲೆ ಹಾಲೋ ಓಪನ್ ಆಗಿಟ್ಟು ಇಲ್ಲಿ ಒಂದು ಎರಡು ಪೆನ್ಸಿಲಿಂದ ಪಿಯರ್ಸ್ ಮಾಡಿ ಇದು ಕೆಳಗಡೆ ಇರೋದನ್ನು ಹಿಂಗೆ ಹಿಂಗೆ ಮೂವ್ ಮಾಡಿದಾಗ ಹಿಂಗೆ ಹಿಂಗೆ ಮೂವ್ ಮಾಡಿದಾಗ ಈ ಪೆನ್ಸಿಲು ಹಿಂಗೆ ಹಿಂಗೆ ಆಡುತ್ತೆ ಹಿಂದೆ ಮುಂದೆ ಈ ಟೈಪ್ ಆಫ್ ಜಾಯಿಂಟು ಎಲ್ಲಿರುತ್ತೆ ನಮಗೆ ಇಲ್ಲಿ ಹೆಂಗೆ ಜಾಯಿಂಟ್ಸ್ ಅಟ್ ದ ನೀ ನಮ್ಮ ಕಾಲು ಮಂಡಿ ಇರ್ತೀವಲ್ಲ ಅದು ಇಲ್ಲಿ
ಹೀಗೆ ಜಾಯಿಂಟ್ ಇಲ್ಲಿ ಹೀಗೆ ಹಿಂಗ್ ಜಾಯಿಂಟ್ಸ್ ಈ ಜಾಗದಲ್ಲಿ ಇರುತ್ತೆ ಹಿಂಗ್ ಜಾಯಿಂಟ್ಸ್ ಇದು ಮಂಡಿ ಕಾಲು ಮೂಮೆಂಟ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ 8 ಡಿಫ್ರೆಂಟ್ ಹಿಂಗ್ ಬಟ್ ಇಟ್ ಇಲ್ಲಸ್ಟ್ರೇಟ್ ದ ಡೈರೆಕ್ಷನ್ ವಿಚ್ ಹಿಂಗ್ ಅಲೋಸ್ ಮೂಮೆಂಟ್ ಡೈರೆಕ್ಷನ್ ತೋರಿಸುತ್ತೆ ಯಾವ ಡೈರೆಕ್ಷನಲ್ಲಿ ಅದು ಮೂಮೆಂಟ್ ಹಿಂದೆನಾ ಮುಂದೆನಾ ಬರೀ ಹಿಂದೆ ಮುಂದೆ ಮೂಮೆಂಟ್ಸ್ ಮಾತ್ರ ಮಾಡೋಕ್ಕಾಗುತ್ತೆ ಅಲ್ವಾ ಆ ಕಡೆ ಈ ಕಡೆ ಮಾಡೋಕ್ಕಾಗುತ್ತೆ ಬಟ್ ಇಟ್ ಇಲ್ಲಸ್ ಎಲ್ಬೋ ಹ್ಯಾಸ್ ಎ ಹಿಂಗ್ ಜಾಯಿಂಟ್ ದಟ್ ಅಲೋಸ್ ಓನ್ಲಿ ಎ ಬ್ಯಾಕ್ ಆ್ಯಂಡ್ ಫೋರ್ತ್ ಮೂಮೆಂಟ್ ಕ್ಯಾನ್ ಯು ಥಿಂಕ್ ಮೋರ್ ಎಕ್ಸಾಂಪಲ್ ಆ ಥರ ಮೋರ್ ಎಕ್ಸಾಂಪಲ್ಸ್ ಇನ್ನು ನೀವು ಹಿಂದೆ ಮುಂದೆ ಮಾತ್ರ ಮಾಡಿರ್ತಕ್ಕಂಥ ಜಾಯಿಂಟ್ಸ್ ಯಾವುದು ಅಂತ ಯೋಚನೆ ಮಾಡ್ಬೋದು ನೆಕ್ಸ್ಟ್ ಈಗ ಫಿಕ್ಸ್ ಜಾಯಿಂಟ್ ಫಿಕ್ಸ್ ಜಾಯಿಂಟ್ ಜಾಯಿಂಟ್ ಫಿಕ್ಸ್ ಆಗೋಗಿರುತ್ತೆ ಯಾವುದು ಸಮ್ ಜಾಯಿಂಟ್ ಬಿಟ್ವೀನ್ ಬೋನ್ಸ್ ಇನ್ ಅವರ್ ಹೆಡ್ ತಲೆ ಆಮೇಲೆ ಅವರ್ ಡಿಫ್ರೆಂಟ್ ಫ್ರಮ್ ದೋಸ್ ವಿ ಡಿಸ್ಕಸ್ ಸೋ ಫಾರ್ ನೋಡಿ ತಲೆಯಲ್ಲಿರ್ತಕ್ಕಂಥ ಬೋನ್ಸ್ ಅದು ಈ ಥರ ಬೋನ್ಸ್ ಅಲ್ಲ ಅಲ್ವಾ ದ ಬೋನ್ಸ್ ಕೆ ನಾಟ್ ಮೂವ್ ಅಟ್ ದೀಸ್ ಜಾಯಿಂಟ್ಸ್ ಇಲ್ಲಿ ಈ ಜಾಯಿಂಟ್ಸಲ್ಲಿ ಬೋನ್ಸ್ ಮೂವ್ ಮಾಡೋಕ್ಕಲ್ಲ ಸಚ್ ಜಾಯಿಂಟ್ಸ್ ಆರ್ ಕಾಲ್ಡ್ ಫಿಕ್ಸ್ ಜಾಯಿಂಟ್ ದೇ ಫಿಕ್ಸ್ಡ್ ಮೀನ್ ನೀವು ಓಪನ್ ಯುವರ್ ಮೌತ್ ವೈಡ್ ನೀವು ಬಾಯಿ ನೋಡಿ ಅಗಲ ಮಾಡ್ತೀರಾ ಕೆ ನೀವು ಮೂವ್ ಲೋವರ್ ಜಾರ್ ಅವೇ ಫ್ರಮ್ ಯುವರ್ ಹೆಡ್ ಇನ್ನು ಹಿಂಗೆ ಮೂವ್ ಮಾಡ್ತೀವಿ ಆಂ ಅಂದಾಗ ಇದನ್ನು ತಲೆಯಿಂದ ಹೊರಗಡೆ ಬೇರೆ ಕಡೆ ಜೂ ಮಾಡಿ ತಲೆಯಿಂದ ಹೊರಕ್ಕೆ ಹಾಕ್ ಜಾಯಿಂಟ್ ಮೂವ್ ಮಾಡೋಕ್ಕಾಗುತ್ತೆ ಇದನ್ನು ಇಲ್ಲ ಇಟ್ ಈಸ್ ಫಿಕ್ಸ್ ಟು ದ ಹೆಡ್ ಹೆಡ್ಗೆ ಇದು ಫಿಕ್ಸ್ ಮೌಸ್ ಫೇಸ್ಗೆ ಫಿಕ್ಸ್ ಆಗೋಗಿದೆ ಅಲ್ವಾ ಟ್ರೈ ಮೂವ್ ಲೋವರ್ ಜಾ ಓ ಇದು ಈಗ ಫಿಕ್ಸ್ ಆಗಿರೋದು ಈ ಜಾಯಿಂಟು ಫಿಕ್ಸ್ ಆಗೋಗಿದೆ ಫೇಸ್ ಹೆಡ್ಗೆ ಫೇಸ್ಗೆ ಸೊ ಇದು ಫಿಕ್ಸ್ ಜಾಯಿಂಟ್ ಆಮೇಲೆ ವಿ ಆಲ್ಸೋ ಡಿಸ್ಕಸ್ ಸಮ್ ಆಫ್ ದ ಜಾಯಿಂಟ್ಸ್ ದಟ್ ಕನೆಕ್ಟ್ಸ್ ಪಾರ್ಟ್ಸ್ ಆಫ್ ದ ಬಾಡಿ ಕೆಲವು ಜಾಯಿಂಟ್ಸ್ ಫಿಕ್ಸ್ ಜಾಯಿಂಟ್ಸು ನಮ್ಮ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಫಿಕ್ಸ್ ಆಗಿದೆ ಅನೇಕ ಭಾಗಗಳು ಅಲ್ವಾ ವಾಟ್ ಗಿವ್ಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬಾಡಿ ದೇ ಡಿಫ್ರೆಂಟ್ ಶೇಪ್ಸ್ ವಾಟ್ ಗಿವ್ಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಡಿಫ್ರೆಂಟ್ ಜಾಯಿಂಟ್ಸ್ ಡಿಫ್ರೆಂಟ್ ಶೇಪ್ಸ್ನ ಬಾಡಿಗೆ ಕೊಡುತ್ತೆ ಯಾವುದು ನೋಡೋಣ ಇಫ್ ಯು ವಾಂಟೆಡ್ ಟು ಮೇಕ್ ಎ ಡಾಲ್ ನೀವು ಗೊಂಬೆ ಮಾಡಬೇಕು ಅಂದರೆ ವಾಟ್ ವಿಲ್ ಯು ಮೇಕ್ ಫಸ್ಟ್ ಮೊದಲು ಏನು ಮಾಡ್ತೀರಾ ಪರ್ಹ್ಯಾಪ್ಸ್ ಎ ಫ್ರೇಮ್ ವರ್ಕ್ ಟು ಗಿವ್ ದ ಡಾಲ್ಗೆ ಒಂದು ಶೇಪ್ ಕೊಡಬೇಕು ಅಂದರೆ ಅದಕ್ಕೆ ಏನೇನು ಬೇಕು ಸಾಮಾನು ಹೆಂಗೆ ಫ್ರೇಮ್ ಮಾಡಬೇಕು ಔಟರ್ ಸ್ಟ್ರಕ್ಚರ್ ಹೆಂಗೆ ಬರಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಹೊರಗಡೆ ಹಿಂಗೆ ಕಾಣೋ ಥರ ಏನೇನು ಮಾಡಬೇಕು ಇಸ್ಂಟ್ ಇಟ್ ಆಲ್ ದ ಬೋನ್ಸ್ ಅದೇ ಥರ ನಮ್ಮ ಬಾಡಿಲೂ ನಮ್ಮ ಬಾಡಿಗೆ ಒಂದು ಶೇಪ್ ಕೊಡಬೇಕು ಅಂದರೆ ಈ ಬೋನ್ಸ್ ಎಲ್ಲ ಆ ಶೇಪು ನಮ್ಮ ಸ್ಕೆಲಿಟ್ ಶೇಪ್ಗೆ ಶೇಪ್ ಕೊಡೋ ಹಾಗೆ ನಮ್ಮ ಸ್ಕೆಲಿಟನ್ ಒಂದು ಫ್ರೇಮ್ ವರ್ಕ್ ನಮ್ಮ ಬಾಡಿಲಿ ಒಂದು ಫ್ರೇಮ್ ವರ್ಕು ಬೋನ್ಸು ಅಟ್ಯಾಚ್ ಆಗಿರೋ ಥರ ಫ್ರೇಮ್ ಹೆಡ್ಡಿಂದ ಕಾಲ್ ತನಕ ಇದೆ ಇದಕ್ಕೆ ಈ ಫ್ರೇಮ್ ವರ್ಕ್ಗೆ ಬೋನ್ಸ್ನ ಈ ಫುಲ್ ಫ್ರೇಮ್ ಜಾಯಿಂಟ್ಸ್ ಎಲ್ಲ ಸೇರಿ ಆಗಿರ್ತಕ್ಕಂಥ ಈ ಫ್ರೇಮ್ ವರ್ಕ್ಗೆ ನಾವು ಏನಂತೀವಿ ಸ್ಕೆಲಿಟನ್ ನಮ್ಮ ಸ್ಕಿನ್ ತೆಗೆದ್ರೆ ಒಳಗಡೆ ಇರುತ್ತಲ್ಲ ಸೊ ದಟ್ ಈಸ್ ಕಾಲ್ಡ್ ಸ್ಕೆಲಿಟನ್ ಅಸ್ಥಿಪಂಜರ ಈಗ ಸ್ಕೆಲಿಟನ್ ಇಟ್ ಗಿವ್ಸ್ ದ ಶೇಪ್ ಫಾರ್ ದ ಬಾಡಿ ಈ ಜಾಯಿಂಟ್ಸು ಎಲ್ಬೋಸು ಬೋನ್ಸ್ ಎಲ್ಲ ಸೇರಿ ನಮ್ಮ ಈ ಒಳಗಡೆ ಇರ್ತಕ್ಕಂಥ ಮಸಲ್ಸ್ ಒಳಗಡೆ ಇರೋದು ಸ್ಕೆಲಿಟನ್ ಫ್ರೇಮ್ ವರ್ಕ್ ಇದು ಸ್ಕೆಲಿಟನ್ ಹೌ ಡು ವಿ ನೋ ದಟ್ ದಿಸ್ ಇಸ್ ದ ಶೇಪ್ ಆಫ್ ಎ ಹ್ಯೂಮನ್ ಸ್ಕೆಲಿಟನ್ ಓ ನಾವು ಇದು ನೋಡ್ತೀವಲ್ಲ ಅಸ್ಥಿಪಂಜರ ಇದು ಹ್ಯೂಮನ್ ಮನುಷ್ಯನ ಅಸ್ಥಿಪಂಜರ ಅಂತ ನಾವು ಹೆಂಗೆ ಹೇಳ್ತೀವಿ ವಿ ಕ್ಯಾನ್ ಹ್ಯಾವ್ ಸಮ್ ಐಡಿಯಾ ಅಬೌಟ್ ದ ಶೇಪ್ ಆ್ಯಂಡ್ ನಂಬರ್ ಆಫ್ ಬೋನ್ಸ್ ಸಮ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಬೈ ಫೀಲಿಂಗ್ ದೆಮ್ ನಾವು ಫೀಲ್ ಮಾಡಿ ಹೇಳ್ಬೋದು ಇದು ಈ ಪಾರ್ಟ್ ಬಾಡಿ ಈ ಬೋನ್ ಅಂತ ಹೇಳ್ತೀವಿ ಈ ಜಾಯಿಂಟು ಈ ಬೋನ್ ಈ ಕೈ ಬೋನು ಇದು ಕಾಲ್ ಬೋನು ತಲೆ ಬೋನು ಒನ್ ವೇ ವಿ ಕುಡ್ ನೋ ದಿ ಶೇಪ್ ಬೆಟರ್ ವುಡ್ ಬಿ ಲುಕ್ ಅಟ್ ಎಕ್ಸ್ರೇ ಇಮೇಜಸ್ ಆಫ್ ದ ಹ್ಯೂಮನ್ ನಾವು ಎಕ್ಸ್ರೇ ತೊಗೊಳ್ತೀವಲ್ವ ಎಕ್ಸ್ರೇ ತೆಗಿತೀವಲ್ಲ ಕೈ ಎಕ್ಸ್ರೇ ಕಾಲ್ ಎಕ್ಸ್ರೇ ಅದೇನಾದಾದಾಗ ಎಕ್ಸ್ರೇ ತೆಗಿತೀವಿ ಅದರಲ್ಲೂ ನಮಗೆ ಕಾಣಿಸುತ್ತೆ ಬೋನ್ ಜಾಯಿಂಟ್ಸ್ ಹೆಂಗಿದೆ ಜಾಯಿಂಟ್ಸ್ ಬಿಟ್ಟೋಗಿದೆ ಏನಾದರೂ ನಮಗೆ ಆಕ್ಸಿಡೆಂಟ್ ಆದಾಗ ಏನಾದರೂ ಒಂದು ಇಬೆಟ್ಟು ಬಿದ್ದಾಗ ತೆಗಿತ ಗೊತ್ತಾಗುತ್ತೆ ಈ ಬಾಡಿ ಮೂಮೆಂಟ್ ಈ ಬಾಡಿ ಹಿಂಗೆ ಜಾಯಿಂಟ್ ಆಗಿರಬೇಕು ಆದರೆ ಒಂದು ಚೂರು ಚೇಂಜ್ ಆದಾಗ ಓ ಇದು ಫ್ರ್ಯಾಕ್ಚರ್ ಆಗಿದೆ ಅಂತ ಡಾಕ್ಟ್ರ್ ಹೇಳ್ತಾರೆ ಆಮೇಲೆ ಇನ್ನೇನೋ ನಮಗೆ ಬೇರೆ ಇದು ಮೆಡಿಸಿನ್ ಕೊಟ್ಟು ಇಲ್ಲ ಇನ್ನೇನೋ ಸ್ಟೆಪ್ಸ್ ತೊಗೋತಾರೆ ಅದು ಸರಿಯಾಗಿದೆ ಡಿಡ್ ಯು ಆರ್ ಎನಿ ಒನ್ ಇನ್ ಯುವರ್ ಫ್ಯಾಮಿಲಿ ಎವರ್ ಹ್ಯಾವ್ ಎನ್ ಎಕ್ಸ್ರೇ ಆಫ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ ಟೇಕನ್ ನಿಮ್ಮನೇಲಿ ಯಾರಿಗಾದ್ರೂ ಯಾವುದಾದ್ರೂ ಒಂದು ಅಂಗದ ಒಂದು ಎಕ್ಸ್ರೇ ತೆಗೆದಿದಾರ ಸಮಟೈಮ್ಸ್ ವೆನ್ ವಿ ಹರ್ಟ್ ನಾವು ಅದೇ ನಾ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಎಕ್ಸ್ರೇ ತೆಗಿತಾರೆ ಎಕ್ಸ್ರೇ ತೆಗೆದಾಗ ಅಲ್ಲಿ ನಮಗೆ ಏನೇನು ಇಂಜುರೀಸ್ ಏನೇನು ಭಾಗ ಇಂಜುರೀಸ್ ಆಗಿದೆ ಏನೇನು ಭಾಗ ಅಲ್ಲಿ ಆಗಿದೆ ಅಂತ ನೋಡಿಬಿಟ್ಟು ಅದನ್ನು ಅದ್ರ ಮೂಲಕ ಎಕ್ಸ್ರೇ ಮೂಲಕ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅದನ್ನ ನೋಡಿ ಅವರು ಶೇಪ್ ಆಫ್ ದ ಬೋನ್ ಇನ್ನೋ ಬಾಡಿ ನೋಡಿ ಹಿಂಗಿರ್ಬೇಕು ನೋಡಿ ಕೈ ತೆಗೆದಾಗ ಅವ್ರು ಗೊತ್ತಿರ್ತೆ ಓದಿರ್ತಾರಲ್ವ ಡಾಕ್ಟ್ರು ಶೇಪ್ ಆಫ್ ದ ಬೋನ್ ಕೈದು ಹಿಂಗೆ ಇರುತ್ತೆ ಒಂಚೂ ಚೇಂಜ್ ಆಗಿದೆ ಬಿಟ್ಟೋಗಿದೆ ಜಾಯಿಂಟು ಓ ಇಲ್ಲಿ ನಿಮಗೆ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ತಾರೆ ಆಮೇಲೆ ನಮಗೆ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ ಫೀಲ್ ದ ಬೋನ್ಸ್ ಇನ್ ಆರ್ ಫೋರ್ ಆರ್ಮ್ ನೋಡಿ ಫೋರ್ ಆರ್ಮ್ ಕೆಳಗಿನ ಕೈ ಅಪ್ಪರ್ ಆರ್ಮ್
ಲೋವರ್ ಲೆಗ್ ಕೆಳಗಿನ ಲೆಗ್ ಲೆಗ್ಗು ಅಪ್ಪರ್ ಲೆಗ್ ಮೇಲಿನ ಕಾಲು ಇಲ್ಲೆಲ್ಲ ನೋಡಿದಾಗ ಏನಾಗುತ್ತೆ ಟ್ರೈ ಟು ಫೈನ್ ದ ನಂಬರ್ ಆಫ್ ಬೋನ್ಸ್ ಅಲ್ಲಿ ಎಷ್ಟೆಷ್ಟು ಬೋನ್ಸ್ ಇದೆ ಅಂತ ನೋಡಿ ನೋಡೋಣ ಎಷ್ಟು ಕೂದಲು ಎಷ್ಟಿರುತ್ತೆ ಸಿಮಿಲರ್ಲಿ ಫೀಲ್ ದ ಬೋನ್ಸ್ ಆಫ್ ಯುವರ್ ಆ್ಯಂಕಲ್ ಕಾಲು ಪಾದದಲ್ಲಿ ನೋಡಿ ಜಾಯಿಂಟ್ಸಲ್ಲಿ ನೋಡಿ ಕಂಪೇರ್ ದಿಸ್ ಇದನ್ನೆಲ್ಲ ಎಕ್ಸ್ ನೋಡಿದ ಕೈ ನೋಡಿರ್ತೀರಲ್ಲ ಅದೇ ಎಕ್ಸ್ರೇ ಎಲ್ಲ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ ಕಾಲು ದುಗಿಲ್ದು ಎಲ್ಲ ಆಗ ನೋಡಿದಾಗ ನಿಮಗೆ ನೋಡಿ ಆಗ ಬೆಂಡ್ ಯುವರ್ ಫಿಂಗರ್ಸ್ ಫಿಂಗರ್ಸ್ನಿಂಗ್ ಬೆಂಡ್ ಮಾಡಿ ಅವ್ರು ಏಬಲ್ ಟು ಬೆಂಡ್ ದೆ ಮಾಟ್ ಎವ್ರಿ ಜಾಯಿಂಟ್ ಎಲ್ಲ ಜಾಯಿಂಟ್ ಎಲ್ಲ ಬೆಂಡ್ ಮಾಡೋಕ್ಕಾಗತ್ತ ಹೌ ಮೆನಿ ಬೋನ್ಸ್ ಡಸ್ ಯುವರ್ ಮಿಡಲ್ ಫಿಂಗರ್ ಹ್ಯಾವ್ ಮಧ್ಯದ ಬೆರಳಲ್ಲಿ ಎಷ್ಟು ಬೋನ್ಸ್ ಇರುತ್ತೆ ಫೀಲ್ ದ ಬ್ಯಾಕ್ ಯುವರ್ ಪಾಮ್ ನಮ್ಮ ಹಸ್ತದ ಹಿಂದ್ಗಡೆ ನೋಡಿ ಇಟ್ ಸೀಮ್ಸ್ ದಟ್ ಮೆನಿ ಬೋನ್ಸ್ ಇಲ್ಲಿ ತುಂಬ ಬೋನ್ಸ್ ಇದೆ ಅಂತ ಅನ್ಸುತ್ತಲ್ವಾ ಈಸ್ ಇಸ್ ಮೇಡ್ ಅಪ್ ಆಫ್ ಸೆವರಲ್ ಬೋನ್ಸ್ ದೇ ಆರ್ ಅದು ಈ ಬೋನ್ಸ್ ಇಲ್ಲಿ ಇರ್ತಕ್ಕಂಥ ಆಮೇಲೆ ರಿಸ್ಟ್ ನೋಡಿ ಇಸ್ ಇಂಟ್ ಇಟ್ ಇಲ್ಲಿ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಅಂದರೆ ಇಲ್ಲಿ ಅಡ್ಜಸ್ಟಬಲ್ ಹಿಂಗೆ ಫ್ಲೆಕ್ಸ್ ಹಿಂಗೆ ಮುಂದೆ ಮುಂದೆ ಆಡುತ್ತಲ್ವಾ ಇಟ್ ಇಸ್ ಮೇಡ್ ಅಪ್ ಆಫ್ ಸೆವರಲ್ ಬೋನ್ಸ್ ತುಂಬ ಬೋನ್ಸಿಂದ ಮಾಡಿದೆ ಅಲ್ವಾ ದಟ್ ಈಸ್ ಕಾಲ್ಡ್ ಕಾರ್ಪಲ್ಸ್ ಅದನ್ನ ಏನಂತೀವಿ ಈ ಬೋನ್ಸ್ಗೆ ಬಿಡ್ತಕ್ಕಂಥ ಬೋನ್ಸ್ಗೆ ಕಾರ್ಪಲ್ಸ್ ವಾಟ್ ವಿಲ್ ಯು ಹ್ಯಾಪ್ ಇಫ್ ಯು ಹ್ಯಾವ್ ಓನ್ಲಿ ಒನ್ ಬೋನ್ ಒಂದೇ ಬೋನ್ ಇದ್ದರೆ ನಿಮ್ಗೆ ಏನಾಗ್ತಿತ್ತು ಇಷ್ಟು ಕೆಲಸ ಎಲ್ಲ ಇದು ಮಾಡೋಕ್ಕಾಗ್ತಿತ್ತಾ ನೋ ನೋಡಿ ಬೋನ್ಸ್ ಆಫ್ ದ ಹ್ಯಾಂಡ್ ಕೈಯಿನ ಬೋನ್ಗಳು ಹಿಂಗಿರುತ್ತೆ ಕೈಯಿನ ಬೋನ್ಸ್ ನೋಡಿ ಕೈ ಹಸ್ತ ಕೈಯಲ್ಲ ಹಸ್ತದ ಬೋನ್ಸ್ ಫಿಂಗರ್ಸ್ ನೋಡಿ ನಾಲ್ಕೊಂದು ಎಂಟು ಮೂರು ನಾಲ್ಕು ಐದು ಐದು ಫಿಂಗರ್ಸ್ ಇದೆ ಮಧ್ಯ ಫಿಂಗರ್ ಇದೆ ನೋಡಿ ಇದು ಫೋರ್ ಫಿಂಗರ್ ಮಧ್ಯ ಫಿಂಗರ್ ರಿಂಗ್ ಫಿಂಗರ್ ಸ್ಮಾಲ್ ಫಿಂಗರ್ ಲಿಟ್ಲ್ ಫಿಂಗರ್ ಇದು ಥಂಬ್ ನೋಡಿ ಒಂದು ಸರಿ ಇಲ್ಲಿ ನೋಡಿ ಎಷ್ಟೊಂದು ಬೋನ್ಸ್ ಅಟ್ಯಾಚ್ ಆಗಿದೆ ನೆಕ್ಸ್ಟ್ ಈಗ ಆ್ಯಕ್ಟಿವಿಟಿ ಫೋರ್ ಫೋರ್ ಇದಕ್ಕೆ ಇದಕ್ಕೇ ಕಾರ್ಪಲ್ಸ್ ಅಂತ ಅಂತೀವಿ ಈಗ ಹಸ್ತದಿದಿಲ್ಲ ಎಲ್ಲ ಬೋನ್ಸ್ಗೆ ಕಾರ್ಪಲ್ಸ್ ಅಂತ ಅಂತೀವಿ ನೆಕ್ಸ್ಟ್ ಟೇಕ್ ಎ ಡೀಪ್ ಬ್ರೆತ್ ಆನ್ ಹೋಲ್ಡ್ ಇಟ್ ಫಾರ್ ಎ ಲಿಟಲ್ ವೈಟ್ ಉಸಿರು ಒಂದು ಉಸಿರು ಜೋರಾಗಿ ಒಳಗಡೆಗೆ ಒಂದು ಎಸ್ಕೊಂಡು ಒಂದು ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಫೀಲ್ ಯುವರ್ ಚೆಸ್ಟ್ ಬೋನ್ಸ್ ಹಿಂಗೆ ಹೇಳ್ಕೊಂಡಾಗ ಏನಾಗುತ್ತೆ ಚೆಸ್ಟ್ ಬೋನ್ಸ್ ಆ್ಯಂಡ್ ಬ್ಯಾಕ್ ಬೋನ್ ಏನಾಗುತ್ತೆ ಬೈ ಜೆಂಟ್ಲಿ ಪ್ರೆಸಿಂಗ್ ದ ಮಿಡಲ್ ಆಫ್ ದ ಚೆಸ್ಟ್ ಆ್ಯಂಡ್ ಬ್ಯಾಕ್ ಅಟ್ ದ ಸೇಮ್ ಟೈಮ್ ನೀವು ಹಿಂಗೆ ಉಸಿರು ಎಳ್ಕೊಳ್ಳೋವಾಗ ಇಲ್ಲ ಬಿಡೋವಾಗ ಎಳ್ಕೊಳ್ಳಿ ಹಿಂಗೆ ಚೆಸ್ಟ್ ಮೇಲೆ ಕೈ ಇಟ್ಕೊಂಡು ಉಸಿರು ಒಂದು ಸರಿ ಹಿಂಗೆ ಎಳ್ಕೊಳ್ಳಿ ನೋಡಿ ಹಿಂಗೆ ಒಳಗೆ ಹೋಗುತ್ತಲ್ಲ ಬೋನ್ಸ್ ಎಲ್ಲ ಹಿಂಗೆ ಫೀಲ್ ಆಗುತ್ತೆ ಎಷ್ಟು ಬೋನ್ಸ್ ಇದೆ ಹೇಗಿದೆ ಅಂತ ಗೊತ್ತಾಗುತ್ತೆ ಅದೇ ಥರ ಹಿಂದ್ಗಡೆ ನೋಡಿ ಅದೇ ಚೆಸ್ಟ್ ಹಿಂಗೆ ಎಳ್ಕೊಂಡಾಗ ನೋಡಿ ಹಿಂಗೆ ಗೊತ್ತಾಗುತ್ತೆ ಪ್ರೆಸೆನ್ಸ್ ಬಿಟ್ಟಾಗ ಹಾಗೆ ಗೊತ್ತಾಯ್ತಲ್ವಾ ಕೌಂಟ್ ಆ್ಯಸ್ ಮೆನಿ ರಿಪ್ಸ್ ನೋಡಿ ರಿಪ್ಸ್ ಅಂದರೆ ಪಕ್ಕೆಲುಬು ಇಲ್ಲಿ ಪಾಸಿಬಲ್ ಇಲ್ಲಿ ಇವೆಷ್ಟಿದೆ ನೋಡಿ ಲಿಂಕ್ಸ್ ಇಲ್ಲೂ ಅಷ್ಟೇ ಹಿಂಗೆ ಎಳ್ಕೊಂಡಾಗ ಎಷ್ಟು ಬೋನ್ಸ್ ಇದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಕಂಪೇರ್ ವಿತ್ ವಾಟ್ ಯು ಫೀಲ್ ಚೆಸ್ಟ್ ಬೋನ್ಸ್ ಈ ಚೆಸ್ಟ್ ಬೋನ್ಸ್ ಹೆಂಗಿರುತ್ತೆ ನೋಡಿ ಈ ಪಕ್ಕೆಲುಬು ರಿಮ್ಸ್ ನೋಡಿ ಡಿಫ್ರೆನ್ಸ್ ಇದೆ ಅಲ್ವಾ ವಿ ಸೀ ದ ರಿಪ್ಸ್ ಆರ್ ಕ್ಯೂರಿಯಸ್ಲಿ ಬೆಂಡ್ ಇದು ರಿಪ್ ಬೋನ್ಸ್ ಏನಾಗುತ್ತೆ ಇದು ಬೆಂಡ್ ಮಾಡೋಕ್ಕಾಗುತ್ತೆ ಹಿಂಗೆ ಹಿಂಗೆ ಬೆಂಡ್ ಮಾಡ್ಬೋದು ದೇ ಜಾಯಿನ್ ದ ಚೆಸ್ಟ್ ಬೋನ್ ಈ ಜಾಯಿನ್ ಬೋನ್ಸ್ನ ಚೆಸ್ಟ್ ಎಲ್ಲಿ ಹೆಂಗೆ ಜೆಸ್ಟ್ ಆಗುತ್ತೆ ಅಂದರೆ ಬ್ಯಾಕ್ ಬೋನಿಂದ ಈ ರಿಬ್ಬು ಈ ಚೆಸ್ಟು ಬ್ಯಾಕ್ ಬೋನಿಂದ ಜಾಯಿನ್ ಆಗುತ್ತೆ ಇದಕ್ಕೆ ಫುಲ್ ಇಷ್ಟಕ್ಕೆ ರಿಬ್ ಕೇಜ್ ರಿಬ್ ಕೇಜ್ ಅಂತ ಈ ಸೊಂಟದ್ದು ಚೆಸ್ಟದ್ದು ಬ್ಯಾಕ್ ಬೋನ್ ಎಲ್ಲ ಜಾಯಿನ್ ಆಗುತ್ತೆ ಇದಕ್ಕೆ ರಿಪ್ ಕೇಜ್ ದೇರ್ ಆರ್ 12 ರಿಬ್ಸ್ ಇನ್ ಈ ನೋಡಿ ರಿಪ್ ಕೇಜ್ ಅಂದರೆ ಬರೀ ರಿಬ್ಸು ರಿಬ್ಸ್ ಮಾತ್ರ ಇದು ಇದು ರಿಪ್ ರಿಬ್ ನೋಡಿ ಇಲ್ಲಿ ಉದ್ದಕ್ಕೆ ಈ ಕಡೆ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಸೈಡ್ ಸೈಡಲ್ಲಿ ಇರ್ತಾರೆ ರಿಪ್ಸ್ ಇರುತ್ತೆ ಇದು ರಿಪ್ ಕೇಜ್ ಇದಕ್ಕೆ ರಿಪ್ ಕೇಜ್ ಅಂತೀವಿ ಇಲ್ಲಿ ರಿಪ್ ಕೇಜ್ ಇರುತ್ತೆ ಮೇಲಕ್ಕೆ ಹೋದಾಗ ಚೆಸ್ಟ್ ಇರುತ್ತೆ ಹಿಂದಕ್ಕೆ ಹೋದಾಗ ಬ್ಯಾಕ್ ಬೋನ್ ಹಂಗೆ ಇದು ರಿಪ್ ಕೇಜ್ ರಿಪ್ಸ್ ಎಲ್ಲ ಒಟ್ಟಿಗೆ ಜಾಯಿನ್ ಆಗಿದೆ ಇಲ್ಲಿ ರಿಬ್ ಎಲ್ಲ ಇಷ್ಟು 12 ರಿಪ್ಸ್ ಇರುತ್ತೆ ಇದು ರಿಪ್ ಕೇಜ್ ದೇರ್ ಆರ್ 12 ರಿಪ್ಸ್ ಆನ್ ಈಚ್ ಸೈಡ್ ಆಫ್ ದ ಚೆಸ್ಟ್ ಚೆಸ್ಟ್ ಇಲ್ಲಿ ಮಧ್ಯ ಇಲ್ಲಿರುತ್ತೆ ಈ ಕಡೆ ರಿಪ್ಸ್ ಇರುತ್ತೆ ಚೆಸ್ಟ್ ತೋರಿಸಿಲ್ಲ 12 ರಿಪ್ಸ್ ಇರುತ್ತೆ ರಿಪ್ ಕೇಜಲ್ಲಿ 12 ಸಮ್ ಇಂಪಾರ್ಟೆಂಟ್ ಇಂಟರ್ನಲ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಲೈ ಪ್ರೊಟೆಕ್ಟೆಡ್ ಇನ್ಸೈಡ್ ದಿಸ್ ಕೇಜ್ ಇದರೊಳಗಡೆ ಅನೇಕ ಇಂಟರ್ನಲ್ ಆರ್ಗನ್ಸ್ ಲಿವರ್ ಪ್ಯಾಂಕ್ರಿಯಾಸ್ ಇರ್ಬೋದು ಅದೆಲ್ಲ ಬರುತ್ತೆ ಇಲ್ಲಿ ಸ್ವಲ್ಪ ಇಂಟರ್ನಲ್ ಆರ್ಗನ್ಸ್ ಈ ರಿಪ್ ಕೇಜಲ್ಲಿ ಒಂದೆರಡು ಮೂರು ತುಂಬ ಪ್ರೊಟೆಕ್ಟ್ ಆಗಿದೆ ಇದರೊಳಗಡೆ ಗಟ್ಟಿಯಾಗಿ ಕೂತ್ಕೊಂಡು ಇಟ್ಕೊಂಡಿರುತ್ತೆ ಇರುತ್ತೆ ಅದರೊಳಗಿರುತ್ತೆ ಆ ಸಮ್ ಫ್ರೆಂಡ್ಸ್ ಟು ಟಚ್ ದೇರ್ ಟೋಸ್ ವಿತೌಟ್ ಬೆಂಡಿಂಗ್ ದೇರ್ ನೀಸ್ ನೋಡಿ ಮಂಡಿ ಊರ್ದೇ ತಮ್ಮ ಟೋಸ್ ಅಂದರೆ ಪಾದಗಳನ್ನ ಟಚ್ ಮಾಡೋಕ್ಕೇಳಿ ಸ್ಟಾರ್ಟಿಂಗ್ ಫ್ರಮ್ ದ ನೆಕ್ ಕತ್ತಿಂದ ಹಿಡಿದು ಮೂವ್ ಯುವರ್ ಫಿಂಗರ್ಸ್ ಟು ಡೌನ್ ವರ್ಡ್ಸ್ ಆನ್ ಬ್ಯಾಕ್ ಆಫ್ ಯುವರ್ ಫ್ರೆಂಡ್ ನಿಮ್ಮ ಫ್ರೆಂಡನ್ನ ನಿಲ್ಲಿಸಿ ಮೇಲೆ ತಲೆಯಿಂದ ಇಲ್ಲಿ ಹಿಂದೆ ನೆಕ್ಕಿಂದ ಹಿಡಿದು ಕೆಳಗೆ ತನಕ ಬೆನ್ನು ನಿಮ್ಮನ್ನು ಹಿಂಗೆ ಟಚ್ ಮಾಡಿ ಬ್ಯಾಕ್ ತನಕ ಕಾಲು ತನಕ ಹಿಂಗೆ ಕೈಯಲ್ಲಿ ಟಚ್ ಮಾಡ್ಕೊಂಡು ಬನ್ನಿ
ವಾಟ್ ಯು ಫೀಲ್ ಇಸ್ ದ ಬ್ಯಾಕ್ ಬೋನ್ ಹಿಂದ್ಗಡೆ ಬೆನ್ನಿನ ಹಿಂದೆ ಕತ್ತಿಂದ ಕೆಳಕ್ಕೆ ಹಿಂಗೆ ಟಚ್ ಮಾಡ್ಕೊಂಡು ಹಿಂಗೆ ಬಂದಾಗ ನಮ್ಮ ಫ್ರೆಂಡಿಗೆ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ಬ್ಯಾಕ್ ಬೆನ್ನಿನ ಹಿಂದೆ ನಿಮಗೆ ಫೀಲ್ ಆಗುತ್ತೆ ಒಂದು ಬೋನ್ ಇದ್ದಂಗೆ ಬೆನ್ನಿನಿರ್ತಕ್ಕಂಥ ಬೋನ್ಗೆ ಬ್ಯಾಕ್ ಬೋನ್ ಅಂತೀವಿ ಬ್ಯಾಕ್ ಬೋನ್ ನೋಡಿ ಹಿಂಗಿರುತ್ತೆ ಇದು ಬ್ಯಾಕ್ ಬೋನ್ ಬ್ಯಾಕ್ ಬೆನ್ನಿನ ಹಿಂದೆ ಇರತಕ್ಕಂಥ ಬೋನ್ ಬ್ಯಾಕ್ ಬೋನ್ ನೋಡಿ ಬ್ಯಾಕ್ ಬೋನ್ ಬೆನ್ನಿನ ಮೂಳೆ ಬ್ಯಾಕ್ ಬೋನ್ ಈಸ್ ಬ್ಯಾಕ್ ಬೋನ್ ವಾಸ್ ಮೇಡ್ ಅಪ್ ಆಫ್ ಲಾಂಗ್ ಓನ್ಲಿ ಒನ್ ಲಾಂಗ್ ಬೋನ್ ಇದು ಒಂದೇ ಒಂದು ಬೋನಿಂದ ಮಾಡಿದೆಯಾ ನೋಡಿ ಒಂದೇ ಒಂದು ಬೋನ್ ಬೋನಿಂದ ಮಾಡಿದೆಯಾ ಮೇಕ್ ಯುವರ್ ಫ್ರೆಂಡ್ ಸ್ಟ್ಯಾಂಡ್ ವಿತ್ ಬೋತ್ ಹ್ಯಾಂಡ್ಸ್ ಪ್ರೆಸ್ ಟು ವಾಲ್ ನಿಮ್ಮ ಫ್ರೆಂಡಿಗೆ ಹೇಳಿ ಒಂದೆರಡು ಕೈನ ಪ್ರೆಸ್ ಮಾಡಿ ಹಿಂಗೆ ಗೋಡೆಗೆ ಹೊರ್ಕೊಂಡು ನಿಂತ್ಕೊಳ್ಳಿ ಆಸ್ಕರ್ ಟು ಪುಷ್ ದ ವಾಲ್ ಹಿಂಗೆ ಇಟ್ಕೊಂಡು ಗೋಡೆಗೆ ಹೊಡ್ಕೊಂಡ್ಮೇಲೆ ವಾಲ್ನ ಗೋಡೆನ ಪುಷ್ ಮಾಡೋಕ್ಕೆ ಹೇಳಿ ಆಗತ್ತಾ ಡು ಯು ನೋಟಿಸ್ ಟೂ ಬೋನ್ಸ್ ಆನ್ ದ ಬ್ಯಾಕ್ ಆರ್ ಪ್ರಾಮಿನೆಂಟ್ ವೇರ್ ದ ಶೋಲ್ಡರ್ಸ್ ಆರ್ ನಿಂಗೆ ಪುಷ್ ಮಾಡೋವಾಗ ಶೋಲ್ಡ್ರಲ್ಲಿ ಎರಡು ಬೋನ್ಸ್ ಇಲ್ಲಿ ಹಿಂಗೆ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅನಿಸುತ್ತಲ್ಲ ಬ್ಯಾಕ್ ಬೋನ್ಗೆ ಶೋಲ್ಡರ್ಗೆ ಇಲ್ಲಿ ಕೈ ಹಿಂಗೆ ಮಾಡುವಾಗ ಇಲ್ಲಿ ಎರಡು ಬೋನ್ ಇಂಪಾರ್ಟೆಂಟ್ ಇದಕ್ಕೆ ಶೋಲ್ಡರ್ ಬೋನ್ಸ್ ಶೋಲ್ಡರ್ ಇದು ಹಿಂದ್ಗಡೆ ಆ ಕಡೆ ರೈಟ್ ಸೈಡ್ ಬ್ಯಾಕ್ ಸೈಡ್ ಇದೆಯಲ್ಲ ಇದು ಶೋಲ್ಡರ್ ಬೋನ್ಸ್ ನನಗೆ ಕೈಯಲ್ಲಿ ಹಿಂಗೆ ತೋರಿಸ್ತೀನಿ ಮಾಡ್ತು ಗೊತ್ತಾಯ್ತಲ್ಲ ಇದು ಶೋಲ್ಡರ್ ಬೋನ್ಸ್ ಈ ಚಿತ್ರದಲ್ಲಿ ನೋಡಿದಾಗ ಇದು ಶೋಲ್ಡರ್ ಬೋನ್ಸ್ ನಿಮ್ಮ ಚಿತ್ರ ಬುಕ್ಕಲ್ಲಿ ಇದೆ ನೋಡಿ ಇದು ಶೋಲ್ಡರ್ ಬೋನ್ಸ್ ಶೋಲ್ಡರ್ ಬೋನ್ಸ್ ನಾವು ಈಗ ನೆಕ್ಸ್ಟ್ ಕೇರ್ಫುಲಿ ಈಗ ಅದ್ರ ಕೆಳಗಡೆ 8.13 ಕೇರ್ಫುಲಿ ಇನ್ನೊಂದು ಚಿತ್ರ ನೋಡಿ ದಿಸ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಪೆಲ್ವಿಕ್ ಬೋನ್ಸ್ ಇದಕ್ಕೆ ಈ ಸ್ಟ್ರಕ್ಚರ್ ಇದೆಯಲ್ಲ ಇದು ಇದ್ರ ಕೆಳಗಡೆ ಬಂದಾಗ ಇದು ಪೆಲ್ವಿಕ್ ಬೋನ್ಸ್ ಅಂತ ಇದು ಪೆಲ್ವಿಕ್ ಬೋನ್ಸ್ ಇಲ್ಲೇನಾಗುತ್ತೆ ದ ಸ್ಕಲ್ ಈಸ್ ಮೇಡ್ ಅಪ್ ಆಫ್ ಮೆನಿ ಇದೆಲ್ಲಿ ಕಾಣಿಸುತ್ತೆ ದೇ ಎನ್ಕ್ಲೋಸ್ ದ ಪೋರ್ಷನ್ ಆಫ್ ಯುವರ್ ಬಾಡಿ ಬಿಲೋ ದ ಸ್ಟಮಕ್ ಹೊಟ್ಟೆಯಿಂದ ಕೆಳಕ್ಕೆ ಬಂದ ಹೊಟ್ಟೆಯಿಂದ ಒಂಚೂರು ಕೆಳಕ್ಕೆ ಬಂದಾಗ ಆ ಪೋರ್ಷನ್ನಲ್ಲಿ ಪೆಲ್ವಿಕ್ ಬೋನ್ಸ್ ಅಂತ ಇರುತ್ತೆ ದಿಸ್ ಈಸ್ ದ ಪಾರ್ಟ್ ಯು ಸಿಟ್ ಆನ್ ನಾವು ಕೂತ್ಕೋತೀವಲ್ಲ ಅದ್ರ ಮೇಲೆ ಕೂತ್ಕೋತೀವಿ ಅಲ್ಲಿ ಹಿಂದ್ಗಡೆ ಅದು ಪೆಲ್ವಿಕ್ ಬೋನ್ಸ್ ಪೆಲ್ವಿಕ್ ಬೋನ್ಸ್ ಅಡಿ ಇಟ್ಕೊಂಡು ನಾವು ಕೂತ್ಕೋತೀವಲ್ಲ ಕೂತ್ಕೊಳ್ಳೋ ಜಾಗ ಅದು ಪೆಲ್ವಿಕ್ ಬೋನ್ಸಿಂದ ಮಾಡಿರುತ್ತೆ ಈಗ ನೆಕ್ಸ್ಟ್ ತಲೆಗೆ ಹೋಗೋಣ ಪೆಲ್ವಿಕ್ ಆಯಿತು ಕಾಯಿ ಕಾಲು ಶೋಲ್ಡರ್ ಬ್ಯಾಕ್ ಬೋನ್ ಶೋಲ್ಡರ್ ಬ್ಯಾಕ್ ಬೋನ್ ಕಾಯಿ ಅಲ್ಲೆಲ್ಲ ಆಯಿತು ಸ್ಕಲ್ ಈಗ ತಲೆ ಹತ್ರ ಹೋಗೋಣ ಸ್ಕಲ್ ಅಂದರೆ ತಲೆದು ಔಟರ್ ಪೋರ್ಷನ್ ಸ್ಕಲ್ ಬ್ರೈನ್ ಸ್ಕಲ್ಲಲ್ಲಿ ಸ್ಕಲ್ ಈಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್ ಸ್ಕಲ್ಲನ್ನು ಇದು ತುಂಬ ಸ್ಕಲ್ಲಲ್ಲಿ ತುಂಬ ಬೋನ್ಸ್ ಇರುತ್ತೆ ಇಟ್ ಎನ್ಕ್ಲೋಸ್ ಅನ್ನು ಪ್ರೊಟೆಕ್ಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬ್ರೈನ್ ಇದು ನಮ್ಮ ಬ್ರೈನ್ನ ಪ್ರೊಟೆಕ್ಟ್ ಮಾಡುತ್ತೆ ಬ್ರೈನಿಂದ ಹೊರಗಡೆ ಸ್ಕಲ್ ಇದು ಸ್ಕಲ್ ಈಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್ ಜಾಯಿಂಟ್ ಟುಗೆದರ್ ಇಟ್ ಎನ್ಕ್ಲೋಸ್ ಅನ್ ಪ್ರೊಟೆಕ್ಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ದ ಬ್ರೈನ್ ವಿ ಡಿಸ್ಕಸ್ ಮೆನಿ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಆಫ್ ದ ಸ್ಕೆಲಿಟನ್ ಈಗ ನಾವು ನಮ್ಮ ಸ್ಕೆಲಿಟನಲ್ಲಿ ಅನೇಕ ಜಾಯಿಂಟ್ಸು ಬೋನ್ಸ್ ಎರಡನ್ನೂ ನಾವು ಡಿಸ್ಕಸ್ ಮಾಡಿದ್ದೀವಿ ದೇರ್ ಆರ್ ಸಮ್ ಅಡಿಷ್ನಲ್ ಪಾರ್ಟ್ಸ್ ಆಫ್ ಸ್ಕೆಲಿಟನ್ ಇನ್ನೂ ಸ್ಕೆಲಿಟನ್ ಅಡಿಷ್ನಲ್ ಪಾರ್ಟ್ಸ್ ಇದೆ ದೇ ಆರ್ ನಾಟ್ ಆ್ಯಸ್ ಹಾರ್ಡ್ ಆ್ಯಸ್ ದ ಬೋನ್ಸ್ ಬೋನ್ಸ್ ಅಷ್ಟು ಹಾರ್ಡ್ ಅಲ್ಲ ಬೆಂಡ್ ಮಾಡೋಕ್ಕಾಗಲ್ಲ ಅನ್ನೋ ಪೋರ್ಷನ್ ಅಲ್ಲ ಅದು ಅದಕ್ಕೇನಂತೀವಿ ದೀಸ್ ಆರ್ ಕಾಲ್ಡ್ ಕಾರ್ಟಿಲೇಜ್ ಮೆದುತ್ವವಾಗಿರುತ್ತೆ ಕಾರ್ಟಿಲೇಜ್ ಫೀಲ್ ಯುವರ್ ಇದು ಕಾರ್ಟಿಲೇಜ್ ಎಲ್ಲೆಲ್ಲಿ ಇರುತ್ತೆ ನೋಡೋಣ ಈಗ ಕಿವಿ ತೊಗೊಳ್ಳಿ ಫೀಲ್ ಯುವರ್ ಮುಟ್ಟು ನೋಡ್ತಿರಲ್ಲ ಡು ಯು ಫೈಂಡ್ ಎನಿ ಹಾರ್ಡ್ ಕಟ್ಟಿಯಾಗಿರ್ತಕ್ಕಂಥ ಬೋನಿ ಪಾರ್ಟ್ಸ್ ಇಲ್ಲ ಅಂದರೆ ಇಲ್ಲಿ ಬೆಂಡ್ ಮಾಡದೇ ಇರತಕ್ಕಂಥ ಬೋನಿ ಪಾರ್ಟ್ಸ್ ಇದ್ದ ಕಿವಿಲಿ ಇಲ್ಲ ದೀಸ್ ಡು ನಾಟ್ ಸೀಮ್ ಟು ಬಿ ಎನಿ ಬೋನ್ಸ್ ಹಿಯರ್ ಇಲ್ಲಿ ಏನು ಬೋನ್ಸ್ ಇಲ್ಲದೆ ಇರೋ ಥರ ಕಾಣಿಸುತ್ತೆ ಡು ಯು ನೋಟಿಸ್ ಎನಿಥಿಂಗ್ ಡಿಫ್ರೆಂಟ್ ಫ್ರಮ್ ದ ಇಯರ್ ಲೋಬ್ ಆ್ಯಂಡ್ ದ ಪೋರ್ಷನ್ಸ್ ಅಬೌವ್ ಇಟ್ ಆ್ಯಸ್ ಯು ಪ್ರೆಸ್ ದೆಮ್ ಬಿಟ್ವೀನ್ ಯುವರ್ ಫಿಂಗರ್ಸ್ ನೋಡಿ ಇಲ್ಲಿ ನೋಡ್ತಿರಲ್ಲ ಇಲ್ಲೂ ಇಲ್ಲ ಡು ಯು ಫೀಲ್ ಸಮಥಿಂಗ್ ಇನ್ ದ ಅಪ್ಪರ್ ಪಾರ್ಟ್ಸ್ ಆಫ್ ದ ಇಯರ್ ದಟ್ ಈಸ್ ನಾಟ್ ಆ್ಯಸ್ ಸಾಫ್ಟ್ ಆ್ಯಸ್ ದ ಇಯರ್ ಲೋಬ್ ಆ್ಯಸ್ ಹಾರ್ಡ್ ಆ್ಯಸ್ ಎಲ್ಲೂ ಇಲ್ಲ ಈ ಕಿವಿ ಪೂರ್ತಿ ಎಲ್ಲೂ ಬೋನ್ಸ್ ಇಲ್ಲ ನಮಗೆ ಸೊ ಇಲ್ಲೇನಿರುತ್ತೆ ಬರೀ ಕಾರ್ಟಿಲೇಜ್ ಅಂತ ಇರುತ್ತೆ ಇಲ್ಲಿರ್ತಕ್ಕಂಥದ್ದು ಕಾರ್ಟಿಲೇಜ್ ಕಾರ್ಟಿಲೇಜ್ ಈಸ್ ಆಲ್ಸೋ ಫೌಂಡ್ ಇನ್ ದ ಜಾಯಿಂಟ್ಸ್ ಆಫ್ ದ ಬಾಡಿ ಈ ಜಾಯಿಂಟ್ಸ್ ಆಫ್ ಬಾಡಿನಲ್ಲಿ ಈ ಕಾರ್ಟಿಲೇಜು ಇರುತ್ತೆ ವಿ ಹ್ಯಾವ್ ಸೀನ್ ದ್ಯಾಟ್ ಅವರ್ ಸ್ಕೆಲಿಟನ್ ಇಸ್ ಮೇಡ್ ಅಪ್ ಆಫ್ ಮೆನಿ ಬೋನ್ಸ್ ನಮ್ಮ ಅಸ್ಥಿಪಂಜರದ ತುಂಬ ಬೋನ್ಸಿಂದ ಮಾಡಿದೆ ಜಾಯಿಂಟ್ಸಿಂದ ಮಾಡಿದೆ ಆಮೇಲೆ ಕಾರ್ಟಿಲೇಜ್ ಈ ಮೂರು ಇರುತ್ತೆ ನಮ್ಮ ಬೋನ್ಸಲ್ಲಿ ಕಾರ್ಟಿಲೇಜ್ ಬೋನ್ಸ್ ಜಾಯಿಂಟ್ಸ್ ಇವೆಲ್ಲ ಮೂರು ಇರುತ್ತೆ ನಮ್ಮ ಸ್ಕೆಲಿಟನಲ್ಲಿ ಸೊ ಯು ಕ್ಯಾನ್ ನಾವು ಅದರಿಂದ ನಾವು ಫೀಲೂ ಮಾಡ್ಬೋದು ಬೆಂಡೂ ಮಾಡ್ಬೋದು ಮೂವ್ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಆಯ್ತಾ ಓಕೆ ಈಗ ನಮ್ಮ ಬೋರ್ಡ್ ಬುಕ್ಕಲ್ಲಿ ಸ್ಕೆಲಿಟನ್ನ ಕ್ಲೀನಾಗಿ ನೋಡ್ಕೊಂಡು ಹಿಂಗೆ ಡ್ರಾ ಮಾಡಿ ನೋಡೋಣ
ಸ್ಕೆಲೆಟನ್ ಡ್ರಾ ಮಾಡ್ಬೋದಲ್ಲ ನೋಡ್ಕೊಂಡು ಈಗ ಈಗ ಓದಿದ್ರಲ್ವಾ ನಮ್ಮ ಸ್ಕೆಲೆಟನ್ ಈಗ ಬರಿಬೇಕು ಅಂತ ಅನಿಸುತ್ತಲ್ವ ಪಿಕ್ಚರ್ನ ಡ್ರಾ ಮಾಡಿ ಸೊ ಈಗ ವಿ ಹ್ಯಾವ್ ಲರ್ನ್ಟ್ ಅಬೌಟ್ ದ ಬೋನ್ಸ್ ಬೋನ್ಸ್ ಎಲ್ಲ ಓದಿದ್ವಿ ನವರ್ ಬಾಡಿ ಜಾಯಿಂಟ್ಸ್ ಎಲ್ಲ ಓದಿದ್ವಿ ವಾಟ್ ಮೇಕ್ಸ್ ದ ಬೋನ್ ಮೂವ್ ದ ವೇ ದಿ ಡೂ ಲೆಟ್ ಅಸ್ ಫೈಂಡ್ ಅದು ತನ್ನ ಇಷ್ಟ ಪ್ರಕಾರನೇ ಬೋನ್ಸ್ನ ಹೆಂಗೆ ಹೆಂಗೆ ಕರೆಕ್ಟಾಗಿ ಹೆಂಗೆ ಬೇಕೋ ಹಂಗೆ ಮೂವ್ ಮಾಡೋಕ್ಕೆ ಹೆಂಗಾಗತ್ತೆ ನೋಡಿ ಹೆಂಗೆ ಮಾಡ್ತೀವಿ ಯು ಮೇಕ್ ಎ ಫಿಸ್ಟ್ ವಿತ್ ಒನ್ ಹ್ಯಾಂಡ್ ಫಿಸ್ಟ್ ಮಾಡ್ಕೊಳ್ಳಿ ಫಿಸ್ಟ್ ಅಂದರೆ ಹಿಂಗೆ ಬೆಂಡ್ ಯುವರ್ ಆರ್ಮ್ ಅಟ್ ದ ಎಲ್ಬೋ ಆ್ಯಂಡ್ ಟಚ್ ಯುವರ್ ಶೋಲ್ಡರ್ ವಿತ್ ದ ಥಂಬ್ ಬೆಂಡ್ ಯುವರ್ ಆರ್ಮ್ ಅಟ್ ದ ಎಲ್ಬೋ ಆ್ಯಂಡ್ ಟಚ್ ಯುವರ್ ಶೋಲ್ಡರ್ ವಿತ್ ದ ಥಂಬ್ ಹಿಂಗೆ ಮಾಡ್ಕೊಳ್ಳಿ ಫಿಸ್ಟ್ ಅಂದರೆ ಇದು ಫಿಸ್ಟ್ ಅಲ್ವಾ ಟೂ ಮಸಲ್ಸ್ ಬರ್ತವೆ ಇಲ್ಲಿ ಹಿಂಗೆ ಮಾಡಿ ಟಚ್ ಇಟ್ ಅದರ್ ಹ್ಯಾಂಡ್ ಡೂ ಯು ಅಬ್ಸರ್ವ್ ಎ ಸ್ವಾಲನ್ ರೀಜಿಯನ್ ಇನ್ ದ ಅಪರ್ ಆರ್ಮ್ ನೋಡಿ ಹಿಂಗೆ ಮಾಡಿದಾಗ ಹಿಂಗೆ ಅಂತೀವಲ್ಲ ಹಿಂಗೆ ಮಾಡಿದಾಗ ಫಿಸ್ಟ್ ಇದನ್ನು ಹಿಂಗೆ ಮಾಡಿದಾಗ ಸ್ವಾಲನ್ ರೀಜಿಯನ್ ಇಲ್ಲಿ ಊದ್ಕೊಳತ್ತಲ್ವ ನಾವು ಹಿಂಗೆ ಕೈ ಹಿಂಗೆ ಅಂದಾಗ ಊದ್ಕೊಳತ್ತೆ ಸ್ವಾಲನ್ ಆ ಸ್ವಾಲನ್ ರೀಜನ್ ಅಪ್ಪರ್ ಆರ್ಮ್ಗೆ ಈ ಸ್ವಾಲನ್ ಅದು ಕಾಣಿಸುತ್ತಲ್ಲ ಇದಕ್ಕೆ ನಾವೇನು ಮಾಡ್ತೀವಿ ಮಸಲ್ ಏನಂತೀವಿ ಮಸಲ್ ದ ಮಸಲ್ ಬಲ್ಜ್ ಡ್ಯೂ ಟು ಕಂಟ್ರಾಕ್ಷನ್ ಕಂಟ್ರಾಕ್ಷನ್ ಆದಾಗ ಅದೇನಾಗುತ್ತೆ ಬಲ್ಜ್ ಆಗುತ್ತೆ ದೊಡ್ಡಗಾಗತ್ತೆ ನಾವು ಬ್ರಿಂಗ್ ಯುವರ್ ಆರ್ಮ್ ಬ್ಯಾಕ್ ಟು ವಾಪಸ್ ತೊಗೊಂಡು ಬನ್ನಿ ವಾಟ್ ಹ್ಯಾಪನ್ ಟು ದ ಮಸಲ್ ನಿಂತೋಗೋದು ಹಿಂಗೆ ಮಸಲ್ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಹಿಂಗೆ ಇತ್ತಿದಾಗ ಇಲ್ಲಿ ದಪ್ಪ ಪೋರ್ಷನ್ ಬರುತ್ತೆ ಅದು ಕಂಟ್ರಾಕ್ಟ್ ಆಗುತ್ತೆ ಮಸಲ್ ತಿರ್ಗಾ ಕೈ ಬಿಟ್ಟಾಗ ಅದು ಬಿದ್ದು ಸುಮ್ಮನೆ ಕ್ಯಾನ್ ಅಬ್ಸರ್ವ್ ಸಿಮಿಲರ್ ಕಂಟ್ರಾಕ್ಷನ್ ಮಸಲ್ಸ್ ಇನ್ ಕಾಲಲ್ಲೂ ಅದೇ ಥರ ನೀವು ನಡೆಯೋವಾಗ ಓಡೋವಾಗ ಎಲ್ಲ ಇಷ್ಟೊತ್ತು ನಾವು ಮಾನವರಲ್ಲಿ ಮೂಮೆಂಟ್ಸು ಜಾಯಿಂಟ್ಸು ಅದರ ಬಗ್ಗೆ ಎಲ್ಲ ಓದಿದ್ವಿ ಈಗ ಗೈಟ್ ಆಫ್ ಆ್ಯನಿಮಲ್ಸ್ ಅಂದರೆ ಮೂಮೆಂಟ್ ಇನ್ ಆ್ಯನಿಮಲ್ಸ್ ಪ್ರಾಣಿಗಳಲ್ಲಿ ಕೆಲವು ಪ್ರಾಣಿಗಳದ್ದು ಓದೋಣ ಮೊದಲನೇದು ಬಂದಾಗ ಅರ್ಥವಮ್ ಅರ್ಥವಮ್ ಅಂದರೆ ಎರೆಹುಳು ಎರೆಹುಳು ಅಬ್ಸರ್ವ್ ಇನ್ ಅರ್ಥವಮ್ ಮೂವಿಂಗ್ ಆನ್ ಸಾಯಿಲ್ ಇನ್ ಎ ಗಾರ್ಡನ್ ಒಂದು ಎರೆಹುಳು ಒಂದು ಮಣ್ಣಿನ ಮೇಲೆ ಮೂವ್ ಆಗ್ತಾ ಇರೋದನ್ನು ಅದು ಚಲನ ಚಲಿಸ್ತಾ ಇರೋದು ನೋಡಿದ್ರಾಗ ನೋಡಿ ಆಮೇಲೆ ದೆನ್ ಲಿಫ್ಟ್ ಇಟ್ ತೆಗೆದು ಪ್ಲೇಸ್ ಇಟ್ ಆನ್ ಎ ಪೀಸ್ ಆಫ್ ಬ್ಲಾಟಿಂಗ್ ಪೇಪರ್ ಆರ್ ಫಿಲ್ಟರ್ ಪೇಪರ್ ಒಂದು ಪೇಪರ್ ಮೇಲೆ ಹಾಕಿ ಅದೇ ಆಮೇಲೆ ತಿರ್ಗಾ ಅದೇ ಥರ ಇನ್ನೊಂದು ಎರೆಹುಳನ್ನು ತೊಗೊಂಡು ಅದೇ ಎರೆಹುಳನ್ನು ಮೂಮೆಂಟ್ನ ಅಬ್ಸರ್ವ್ ಮಾಡಿ ಅದು ಹೆಂಗೆ ಚಲಿಸುತ್ತದೆ ಮೂವ್ ಮಾಡಿ ದೆನ್ ಪ್ಲೇಸ್ ಇಟ್ ಆನ್ ಎ ಸ್ಮೂತ್ ಗ್ಲಾಸ್ ಪ್ಲೇಟ್ ಅದನ್ನೇ ತಿರ್ಗಾ ತೊಗೊಂಡು ಒಂದು ಗ್ಲಾಸ್ ಪ್ಲೇಟಲ್ಲಿ ಗ್ಲಾಸ್ ಇತ್ತ ಮಾಡ್ತಕ್ಕಂಥ ಒಂದು ಪ್ಲೇಟಲ್ಲಿ ಅದರಿಂದ ಸ್ಲಿಪ್ಪರಿ ಸರ್ಫೇಸ್ ಆರ್ ಇನ್ ಅರ್ಧ ಅಥವಾ ಇನ್ಯಾವುದಾದ್ರೂ ಜಾರು ಥರ ಇರೋ ಒಂದು ವಸ್ತು ಮೇಲೆ ಅದನ್ನ ಇಟ್ಟು ಗಮನಿಸಿ ನೋಡಿ ಅಬ್ಸರ್ವ್ ದ ಮೂಮೆಂಟ್ ಮೂಮೆಂಟ್ನ ಅಬ್ಸರ್ವ್ ಮಾಡಿ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಆನ್ ಪೇಪರ್ ಪೇಪರ್ ಮೂಮೆಂಟೇ ಬೇರೆ ಥರ ಇರುತ್ತೆ ಆ ಗ್ಲಾಸ್ ಮೇಲೆ ಅದ್ರ ಮೂಮೆಂಟೇ ಯಾವುದು ಫಾಸ್ಟ್ ಯಾವುದು ಸ್ಲೋ ಅಂತ ನಿಮ್ಗೆ ಗೊತ್ತಾಗುತ್ತೆ ವಿಚ್ ಆಫ್ ಅದು ಸರ್ಫೇಸ್ ಯು ಫೈಂಡ್ ಅರ್ಥಮ್ ಈಸ್ ಏಬಲ್ ಟು ಮೂವ್ ಈಸಿಲಿ ಫಾಸ್ಟ್ ಅಲ್ಲ ಯಾವುದು ಆರಾಮಾಗಿ ಕ್ಲೀನಾಗಿ ಮೂವ್ ಮಾಡೋಕ್ಕೆ ಆ ಚಲಿಸೋಕ್ಕೆ ಯಾವುದು ಆರಾಮದಕ್ಕೆ ಪೇಪರಾ ಇಲ್ಲ ಈ ಸ್ಲಿಪ್ಪರಿ ಪೋರ್ಷನ್ ಆಗಿರ್ತಕ್ಕಂಥ ಈ ಒಂದು ಗ್ಲಾಸ್ ಪ್ಲೇಟಾ ಅಂತ ಗೊತ್ತಾಗುತ್ತೆ ಸೊ ದ ಬಾಡಿ ಆಫ್ ಎನ್ ಅರ್ಥಮ್ ಈಸ್ ಮೇಡ್ ಅಪ್ ಆಫ್ ಮೆನಿ ರಿಂಗ್ಸ್ ಈ ಎರೆಹುಳುವಿನ ಬಾಡಿ ದೇಹವು ಮೇಡ್ ಅಪ್ ಆಫ್ ಮೆನಿ ರಿಂಗ್ಸ್ ತುಂಬ ಉಂಗುರಗಳಿಂದ ಉಂಗುರ ಅದ್ರ ಮೇಲೆ ಉಂಗುರಗಳು ತುಂಬ ಒಂದು ಮಾಡಿದೆ ಜಾಯಿನ್ ಎನ್ ಟು ಎನ್ ಶುರುವಿಂದ ಕೊನೆ ತನಕ ಎಂಡ್ಗಳು ಜಾಯಿನ್ ಮಾಡಿ ಜಾಯಿನ್ ಆಗಿ ಅದರ ದೇಹ ಆಗಿದೆ ಇನ್ ಅರ್ಥಮ್ ಡಸ್ ನಾಟ್ ಹ್ಯಾವ್ ಬೋನ್ಸ್ ಅದಕ್ಕೆ ಯಾವ ಬಿಡ್ತಕ್ಕಂಥ ಮೂಳೆಗಳು ಇಲ್ಲ ಅರ್ಥಮ್ ಎರೆಹುಳಿಗೆ ಎರೆಹುಳಿಗಿನ ದೇಹದಲ್ಲಿ ಇಟ್ ಹ್ಯಾಸ್ ಮಸಲ್ಸ್ ಬಟ್ ಬರೀ ಸ್ನಾಯುಗಳಿದೆ ಅದೇನು ಮಾಡುತ್ತೆ ವಿಚ್ ಹೆಲ್ಪ್ಸ್ ಟು ಎಕ್ಸ್ಟೆಂಡ್ ಆ್ಯಂಡ್ ಶಾರ್ಟ್ ಅಂದ ಬಾಡಿ ಬಾಡಿನ ಮೂವ್ ಮಾಡೋಕ್ಕೆ ಹೆಲ್ಪ್ಸ್ ಎಕ್ಸ್ಟೆಂಡ್ ಮೂವ್ ಅಗಲ ಮಾಡಿ ಮೂ ಬಾಡಿನ ಅಗಲ ಮಾಡಿ ಮುಂದೆ ಸ್ಟ್ರೈಟನ್ ಮಾಡಿ ಚಿಕ್ಕದು ಮಾಡೋದು ಅಗಲ ಮಾಡೋದು ಆ ಥರ ಮಾಡಿ ಮಾಡಿ ಮೂವ್ ಮಾಡೋದಕ್ಕೆ ಈ ಸ್ನಾಯುಗಳು ಹೆಲ್ಪ್ ಮಾಡುತ್ತೆ ಡ್ಯೂರಿಂಗ್ ಮೂಮೆಂಟ್ ಅದು ಹೆಲ್ ಮೂಮೆಂಟ್ ಮೂವ್ ಮಾಡೋವಾಗ ದ ಅರ್ಥಮ್ ಫಸ್ಟ್ ಎಕ್ಸ್ಟೆಂಡ್ಸ್ ದ ಪಾರ್ಟ್ ಆಫ್ ದ ಬಾಡಿ ಮೊದಲು ಏನು ಮಾಡುತ್ತೆ ನನ್ನ ಬಾಡಿನ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಅಗಲ ಮಾಡಿಸುತ್ತೆ ಕೀಪಿಂಗ್ ದ ರೇಟ್ ಪೋರ್ಷನ್ ಫಿಕ್ಸ್ಡ್ ಮುಂದಿನ ಭಾಗನ ಒಂಚೂರು ಎಕ್ಸ್ಪ್ಯಾಂಡ್ ಮಾಡಿ ಅಗಲ ಮಾಡುತ್ತೆ ಹಿಂದೆ ಭಾಗನ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ ಫಿಕ್ಸ್ ಮಾಡ್ಕೊಳತ್ತೆ ಆಮೇಲೆ ಏನಾಗುತ್ತೆ ಮುಂದುಗಡೆ ಅದನ್ನು ಗಟ್ಟಿಯಾಗಿ ಫಿಕ್ಸ್ ಮಾಡುತ್ತೆ ಹಿಂದುಗಡೆದೇ ಮಸಲ್ ಬಿಡುತ್ತೆ ಒಂಥರ ಏನಾಗುತ್ತೆ ಎಕ್ಸ್ಟೆಂಡ್ ಮಾಡುತ್ತೆ ಅವಾಗ ಏನಾಗುತ್ತೆ ಮುಂದಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಜರ್ಕ್ ಥರ ಈ ಥರ ರಿಲೀಸಸ್ ದ ಅದರ್ ಹಿಂದುಗಡೆ ಭಾಗನ ರಿಲೀಸ ಮಾಡುತ್ತೆ ಆವಾಗ ಏನಾಗುತ್ತೆ ಬಾಡಿ ಏನಾಗುತ್ತೆ ಚಿಕ್ಕದಾಗುತ್ತೆ ಆ್ಯಂಡ್ ಪುಲ್ಸ್ ದ ರಿಯರ್ ಹ್ಯಾಂಡ್ ಫಾರ್ವರ್ಡ್ ಆವಾಗ ಚಿಕ್ಕದಾಗಿ ಮುಂದಕ್ಕೆ ಅದು ಹೋಗುತ್ತೆ ದಿಸ್ ಮೇಕ್ ಇಟ್ ಮೂವ್ ಫಾರ್ವರ್ಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ದಿಸ್ ಮೇಕ್ಸ್ ಏನು ಮಾಡುತ್ತೆ ಇದು ಈ ಮೂಮೆಂಟು ಒಂದು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ಗೆ
ಒಂದು ಸರಿ ಹಿಂಗಂದು ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಕ್ಟ್ ಆಗೋ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಷ್ಟೇ. ಇದೇ ಸ್ವಲ್ಪ ಮುಂದೆ ಮುಂದೆ ಸೇರಿಸಿ ಸೇರಿ ರಿಪೀಟ್ ಆಗಿ ಆಗಿ ಏನಾಗುತ್ತೆ ಎಕ್ಸ್ಪ್ಯಾನ್ಷನ್, ಈ ಎಕ್ಸ್ಪ್ಯಾಂಡ್ ಈ ವಿಕಾಸನ ಕೊಳ್ಳೋದು. ವಿಕಾಸನ ಅಂದರೆ ಹೇಳಿದ್ನ ಆಗಲ್ಲ, ವಿಕಾಸನಗೊಳ್ಳುತ್ತೆ ಸಂಕೋಚನಗೊಳ್ಳುತ್ತೆ. ಈ ಎರಡು ವಿಕಾಸನ ಮತ್ತು ಸಂಕೋಚನದಿಂದ ಸಂಕೋಚನದಿಂದ ಈ ಒಂದು ಎರೆಹುಳು ಏನಾಗುತ್ತೆ ಅದು ಮಣ್ಣಿನ ಮೇಲೆ ಮೂವ್ ಮಾಡ್ಕೊಂಡು ಹೋಗುತ್ತೆ. ಇಟ್ಸ್ ಬಾಡಿ ಸೀಕ್ರೆಟ್ಸ್ ಆರ್ ಬಾಡಿ, ಅದರ ಮೈ ಒಂದು ಲೋಳೆ ವಸ್ತುವನ್ನು ಉತ್ಪತ್ತಿ ಮಾಡುತ್ತೆ, ಅದನ್ನು ಇದನ್ನು ಈ ಮೂಮೆಂಟ್ಗೆ ಚಲನೆಗೆ ಸಹಾಯಕವಾಗಿ ಇರುತ್ತೆ. ಹೌ ಡಸ್ ಇಟ್ ಫಿಕ್ಸ್ ಪಾರ್ಟ್ಸ್ ಆಫ್ ಇಟ್ಸ್ ಬಾಡಿ ಟು ದ ಗ್ರೌಂಡ್, ಅದರ ದೇಹದ ಭಾಗಗಳನ್ನು ಮಣ್ಣಿಗೆ ನೆಲಕ್ಕೆ ಹೇಗೆ ಸ್ಥಿರಗೊಳಿಸುತ್ತದೆ ಅದು. ಅಂಟಿಲ್ ಇಟ್ಸ್ ಬಾಡಿ ಇಟ್ ಹ್ಯಾಸ್ ಲಾಸ್ ನಂಬರ್ ಆಫ್ ಟೈನಿ ಪಿಸ್ಟಲ್ಸ್ ಅಂಡರ್ ಇಟ್ಸ್ ಬಾಡಿ, ಅದರ ಮೈಯಿನ ಕೆಳಗಡೆ ಇನ್ ಲಾರ್ಜ್ ನಂಬರ್ ಆಫ್ ಟೈನ್ ಸಣ್ಣ ಸಣ್ಣ ಬಿರುಕೂದಲುಗಳು ಜೋಡ್ಸ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್, ಕೂದಲು ಥರ ಇರತಕ್ಕಂಥ ಆಕಾರದ ಒಂದು ಇದು ಪ್ರೊಜೆಕ್ಟಿಂಗ್ ರೌಂಡ್. ಅದು ಹೊರಗಡೆ ನೋಡಿದ್ದೀರಲ್ಲ, ಹೊರಗಡೆಗೆ ಸಣ್ಣ ಮುಳ್ಳ ಥರ ಇದ್ರ ಥರ ಹೊರಗಡೆಗೆ ಚಾಚ್ಕೊಂಡಿರುತ್ತೆ ಕೂದಲು ಥರ ಡಬ್ಲಸ್ಲಿ. ಇದೇನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಗೆಟ್ ಎ ಗುಡ್ ಗ್ರಿಪ್ ಆನ್ ದ ಗ್ರೌಂಡ್, ಇದು ಭೂಮಿಯಲ್ಲಿ ಅದು ಒತ್ತಿ ಹಿಡ್ಕೊಳ್ಳೋಂಗೆ ನಿಂತ್ಕೊಳ್ಳೋಂಗೆ ಹೆಲ್ಪ್ ಮಾಡುತ್ತೆ. ದ ಅರ್ಥಮ್ ಆ್ಯಕ್ಚುಲಿ ಇಟ್ಸ್ ಇಟ್ಸ್ ವೇ ಥ್ರೂ ದ ಸಾಯಿಲ್. ಅದೇನು ಮಾಡುತ್ತೆ, ಇದು ಆ್ಯಕ್ಚುಲಿ ಈ ಸಾಯಿಲಲ್ಲಿ ಇರ್ತಕ್ಕಂಥದ್ದು ತಿನ್ನುತ್ತೆ. ಇಟ್ಸ್ ಬಾಡಿ ದೆನ್ ಥ್ರೋಸ್ ಅವೇ ದ ಅನ್ಡೈಜೆಸ್ಟೆಡ್ ಪಾರ್ಟ್ ಆಫ್ ದ ಮೆಟೀರಿಯಲ್ ದೆನ್ ಇಟ್ ಈಟ್ಸ್. ಅದು ತಿಂದಿದ್ದ ವೇಸ್ಟ್ ಪದಾರ್ಥವನ್ನು ಅದು ಹೊರಚೆಲುತ್ತೆ. ಆ ವೇಸ್ಟ್ ಪದಾರ್ಥನೇ ಇದೇನಾಗುತ್ತೆ ನಮ್ಮ ಸಸ್ಯಗಳು ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಆದ್ದರಿಂದ ಎರೆಹುಳು ಜಾಸ್ತಿ ಹಾಕಿದಷ್ಟು ನಮ್ಮ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಅದೇನೇ. ಅದ್ರ ವೇಸ್ಟ್ ಮೆಟೀರಿಯಲ್ ಏನಾಗುತ್ತೆ, ಈ ಬೆಳೆಗಳು ಬೆಳೆಯೋದಕ್ಕೆ ಒಂದು ಒಳ್ಳೆ ಉಪಯುಕ್ತವಾದ ಒಂದು ವಸ್ತು ಆಗಿದೆ ಈ ಒಂದು ಎರೆಹುಳು. ಉಪಯೋಗ ಈ ಆ್ಯಕ್ಟಿವಿಟಿಗೆ ಏನಂತೀವಿ, ಇಟ್ ಮೇಕ್ಸ್ ಇದು ಈ ಒಂದು ಚಟುವಟಿಕೆ ಅದು ವೇಸ್ಟ್ ಪದ ಹೊರಗಡೆ ಹಾಕೋದು. ಇದು ನಮ್ಮ ಸಾಯಿಲ್ನ ಫರ್ಟೈಲ್ ಮಾಡುತ್ತೆ, ನಮ್ಮ ಮಣ್ಣನ್ನು ಉಪಯುಕ್ತವಾಗಿ ಮಾಡುತ್ತೆ. ನೆಕ್ಸ್ಟ್ ಈಗ ಸ್ನೇಲ್, ಸ್ನೇಲ್ ಹೋಗೋಣ. ಸ್ನೇಲ್ ಅಂದರೆ ಆ್ಯಕ್ಟಿವಿಟಿ 6 ಅಬ್ಸರ್ವ್ ಇಸ್ ಸ್ನೇಲ್ ಇನ್ ಯೋರ್ ಗಾರ್ಡನ್ ಆರ್ ಇನ್ ಫೀಲ್ಡ್. ಸ್ನೇಲ್ ಅಂದರೆ ಬಸವನ ಹುಳು, ನೋಡಿದ್ದೀರಲ್ವಾ ಬಸವನ ಹುಳು, ಇಲ್ಲ ಗೊತ್ತಲ್ಲ ಇದು ಬಸವನ ಹುಳು. ಈ ಬಸವನ ಹುಳಿನಲ್ಲಿ ಐ ವಿ ಸೀನ್ ದ ರೌಂಡೆಡ್ ಸ್ಟ್ರಕ್ಚರ್ ಆ್ಯಂಡ್ ಕ್ಯಾರಿಡ್ ಸಟೇಸ್ ಬ್ಯಾಕ್. ನೋಡಿ ಬಸವನ ಹುಳು ಹಿಂಗಿರುತ್ತಲ್ವ, ಬಸವನ ಹುಳು ಮೇಲೆ ಒಂದು ರೌಂಡಾಗಿ ಸ್ಟ್ರಕ್ಚರ್ ಇರುತ್ತೆ ನೋಡಿದ್ದೀರಲ್ವಾ. ಸೊ ದಿಸ್ ಈಸ್ ಕಾಲ್ಡ್, ಅದನ್ನು ಏನಂತೀವಿ ನಾವು ಶೆಲ್, ಶೆಲ್ ಅಂದರೆ ಚಿಪ್ಪು. ಆ್ಯಂಡ್ ಇಟ್ ಈಸ್ ದ ಔಟರ್ ಸ್ಕೆಲಿಟನ್ ಆಫ್ ದ ಸ್ನೇಲ್, ಅದು ಹೊರಕವಚ, ಈ ಚಿಪ್ಪಿನ ಹೊರಕವಚವಾಗಿರುತ್ತೆ. ಬಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಸ್ಟೋನ್ ಬೋನ್ಸ್, ಅದು ಯಾವ ಒಂದು ಮೂಳೆಗಳಿಂದ ಮಾಡಲ್ಪಟ್ಟಿರಲ್ಲ. ದ ಶೆಲ್ ಈಸ್ ಅ ಸಿಂಗಲ್ ಯೂನಿಟ್, ಅದು ಏಕ ಘಟಕ, ಅದು ಒಂದೇ, ಅದೆಲ್ಲ ಅದೇ ಒಂದು ಘಟಕ ಸಪ್ರೇಟ್. ಇಟ್ ಡಸ್ ನಾಟ್ ಹೆಲ್ಪ್ ಇನ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲನೆ ಮಾಡೋಕ್ಕೆ, ಚಲಿಸೋದಕ್ಕೆ ಅದೇನು ಉಪಯೋಗ ಮಾಡಲ್ಲ, ಉಪಯುಕ್ತವಾಗಿರಲ್ಲ. ಇಟ್ ಹ್ಯಾಸ್ ಟು ಬಿ ಡ್ರ್ಯಾಗ್ಡ್ ಅಲಾಂಗ್. ಅದು ಈ ಹುಳು ಬಸವನ ಹುಳು ಮೂವ್ ಮಾಡಿದಾಗ ಅದನ್ನು ಹೊತ್ಕೊಂಡದು ಮುಂದೆ ಮುಂದೆ ಹೋಗ್ಬೇಕು ಅಷ್ಟೇ. ಪ್ಲೇಸ್ ದ ಸ್ಟ್ರೈನ್ ಆನ್ ಎ ಗ್ಲಾಸ್, ಈ ಒಂದು ಬಸವನ ಹುಳನ್ನ ಒಂದು ಗ್ಲಾಸ್ ಪ್ಲೇಟ್ ಮೇಲೆ ಇಟ್ಬಿಟ್ಟು ಅದನ್ನು ನೋಡಿ, ಆಮೇಲೆ ವೆನ್ ಇಟ್ ಸ್ಟಾರ್ಟ್ಸ್ ಮೂವಿ, ಅದು ಮೂವ್ ಮಾಡೋಕ್ಕೆ ನೋಡಿ ಮೂವ್ ಮಾಡ್ತಾ ಇರುವಾಗ ಕೇರ್ಫುಲ್ ನಿಧಾನಕ್ಕೆ ತೆಗೆದು ಮೇಲ್ಗಡೆ ಇಟ್ಕೊಂಡು ಗ್ಲಾಸ್ ಕೆಳಗಡೆಯಿಂದ ಅದನ್ನು ನೋಡಿ, ನೋಡಿದಾಗ ಅಲಾಂಗ್ ವಿತ್ ದ ಸ್ನೇಲ್ ಓವರ್ ಯುವರ್ ಹೆಡ್, ನೋಡಿದಾಗ ಅಬ್ಸರ್ವ್ ಇಟ್ಸ್ ಮೂಮೆಂಟ್, ಕೆಳಗಡೆಯಿಂದ ಅದರ ಮೂಮೆಂಟ್ ಚಲನೆಯನ್ನು ನೀವು ವೀಕ್ಷಿಸಿ, ಹಾಗೇನಾಗುತ್ತೆ ಒಂದು ಥಿಕ್ ಸ್ಟ್ರಕ್ಚರ್ ಅಂಡ್ ದ ಹೆಡ್ ಆಫ್ ಎ ಸ್ನೇಲ್ ಮೇಕ್ ಕಮ್ ಔಟ್ ಆಫ್ ಎನ್ ಓಪನಿಂಗ್. ಒಂದು ದಪ್ಪನೆ ಒಂದು ಸ್ಟ್ರಕ್ಚರ್, ಯಾವುದೋ ಒಂದು ಆಕಾರ, ಆಮೇಲೆ ಮತ್ತು ತಲೆ ಎರಡೂ ಈ ಸ್ನೇಲ್ ಮೇಕ್ ಕಮ್ ಔಟ್ ಆಫ್ ಎನ್ ಓಪನಿಂಗ್, ಒಂದು ಓಪನಿಂಗ್ ಈ ಶೆಲ್ಲಿಂದ ಈ ಚಿಪ್ಪಿಂದ ಹೊರಗಡೆಗೆ ಬರುತ್ತೆ ಅಲ್ವಾ. ಒಂದು ದಪ್ಪ ಆಕಾರ, ತಲೆ ಥರ ಆಕಾರ, ಒಂದು ದಪ್ಪನೆ ಒಂದು ಥಿಕ್ ಸ್ಟ್ರಕ್ಚರ್ ಅಂದರೆ ಒಂದು ದಪ್ಪನೆ ಒಂದು ಆಕಾರ ಹೊರಗಡೆ, ಆ ಥಿಕ್ ಸ್ಟ್ರಕ್ಚರೇ ಪಾದ. ಅದು ಆ ಪಾದ ಏನಾಗುತ್ತೆ ಅನೇಕ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ನಾವು ನಿಧಾನಕ್ಕೆ ಅದ ಮೇಲೆ ಸೈಡ್ಗೆ ಹಿಂಗೆ ಸೈಡ್ ಮಾಡಿ ಬೀಳದೇ ಇರೋಂಗೆ ಟಿಲ್ಟ್ ಮಾಡಿ ನೋಡಿ, ಓರೆಯಾಗಿಟ್ಟು ನೋಡಿ, ದ ವೇವಿ ಮೋಷನ್ ಆಫ್ ದ ಫುಡ್ ಕ್ಯಾನ್ ಬಿ ಸೀ, ಅಲೆಯಾಕಾರದ ಚಲನೆಯನ್ನು ಹೋಗ್ತಾ ಅಲೆಯಾಕಾರದಲ್ಲಿ ಚಲಿಸುತ್ತದು ಮುಂದಕ್ಕೆ ಹೋಗೋದನ್ನು ನೋಡಿದಾಗ ಅದು ಅಲೆಯಾಕಾರದಲ್ಲಿ ಚಲಿಸುತ್ತೆ, ಅದನ್ನು ಕಾಣ್ಬೋದು. ಈಸ್ ದ ಮೂಮೆಂಟ್ ಈಸ್ ಸ್ನೇಲ್, ಅದು ಅರ್ಥ್ವಮ್ ಈ ಎರೆಹುಳು ಬಸವನ ಹುಳು, ಬಸವನ ಹುಳದು ಮೂಮೆಂಟ್ ಫಾಸ್ಟಾ ಇಲ್ಲದೇ ಇದ್ರೆ ಎರೆಹುಳದು ಫಾಸ್ಟಾ ಅಂತ ನೀವು ವೀಕ್ಷಿಸಿ ನೋಡಿ. ನೆಕ್ಸ್ಟ್ ಈಗ ಕಾಕ್ರೋಚ್, ಕಾಕ್ರೋಚ್ ಈಗ ಕಾಕ್ರೋಚ್ ನೋಡೋಣ. ಆ್ಯಕ್ಟಿವಿಟಿ 7, ಕಾಕ್ರೋಚ್ ಅಂದರೆ ಜಿರಳೆ. ಕಾಕ್ರೋಚಸ್ ವಾಕ್ ಆ್ಯಂಡ್ ಕ್ಲೈಮ್, ಅದು ನಡೆಯುತ್ತೆ, ಆಮೇಲೆ
ಆರುತ್ತೆ, ಗೋಡೆ ಮೇಲೆಲ್ಲ ಹೋಗುತ್ತೆ ಅಲ್ವಾ. ದೇ ಹ್ಯಾವ್ 3 ಪೇರ್ಸ್ ಆಫ್ ಲೆಗ್, ಅದಕ್ಕೆ 3 ಜೊತೆ ಕಾಲುಗಳಿದೆ. ದೇ ಹೆಲ್ಪ್ ಇನ್ ವಾಕಿಂಗ್, ಅದು ನಡೆಯೋದಕ್ಕೆ ಸಹಾಯಕಾರಿಯಾಗಿದೆ. ದ ಬಾಡಿ ಇಸ್ ಕವರ್ಡ್ ವಿತ್ ಎ ಹಾರ್ಡ್ ಔಟರ್ ಸ್ಕೆಲಿಟನ್, ಅದರ ಮೈ ಏನಾಗಿದೆ, ಒಂದು ಕಠಿಣವಾದ ಹೊರ ಕಂಕಾಲ ಅಂತ ಕರಿತೀವಿ ಆ ಸ್ಕೆಲಿಟನ್, ಅದು ಕಂಕಾಲದಿಂದ ಕೂಡಿದೆ, ಆ ಕಂಕಾಲದಿಂದ ಇದೆ. ದಿಸ್ ಔಟರ್ ಸ್ಕೆಲಿಟನ್, ಈ ಔಟರ್ ಸ್ಕೆಲಿಟನ್ ಕಂಕಾಲ ಮೇಡ್ ಅಪ್ ಆಫ್ ನಂಬರ್ ಆಫ್ ಪ್ಲೇಟ್ಸ್, ಪ್ಲೇಟ್ಸ್ ಅಂದರೆ ಪಲಕಗಳು, ಪಲಕಗಳಿಂದ ಜೋಡಿಸಿದೆ ಒಂದರ ಮೇಲೊಂದು, ಅದರಿಂದ ಅದು ಮೂವ್ ಮಾಡೋಕ್ಕೆ ಅಂದ ಅನುಕೂಲ ಆಗುತ್ತೆ, ಒಂದು ಕಡೆಯಿಂದ ಚಲಿಸೋಕ್ಕೆ ಅನುಕೂಲ. ದೇರ್ ಆರ್ 2 ಪೇರ್ಸ್ ಆಫ್ ವಿಂಗ್ಸ್, ಅದು ಎರಡು ಜೊತೆ ರೆಕ್ಕೆಗಳಿದೆ, ಅಟ್ಯಾಚ್ ಟು ದ ಬಾಡಿ, ಬಾಡಿಗೆ ಅಟ್ಯಾಚ್ ಆಗಿದೆ, ಬಿಹೈಂಡ್ ಹೆಡ್ ತಲೆ ಹಿಂಭಾಗದಲ್ಲಿ. ದ ಕಾಕ್ರೋಚ್ ಹ್ಯಾವ್ ಡಿಸ್ಟಿಂಕ್ ಮಸಲ್, ಅದಕ್ಕೆ ವಿಶಿಷ್ಟವಾದ ಒಂದು ಸ್ನಾಯುಗಳಿದೆ, ಅದು ಅದೇನು ಮಾಡುತ್ತೆ, ಅದೇ ನಮ್ಮ ಅದು ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಕಾಕ್ರೋಚ್ ಮೂವ್ ಮಾಡೋಕ್ಕೆ ಮುಂದೆ ಚಲಿಸೋಕ್ಕೆ. ದ ಬಾಡಿ ಮಸಲ್ಸ್, ದೇಹದ ಸ್ನಾಯುಗಳು ಅದೇನು ಮಾಡುತ್ತೆ, ರೆಕ್ಕೆಯನ್ನು ಮೂವ್ ಚಲಿಸಿ ದ ಕಾಕ್ರೋಚ್ ಫ್ಲೈಸ್, ಕಾಕ್ರೋಚ್ ಏನು ಹಾರಾಡಿದಾಗ ಅದು ಆ ಬಾಡಿ ಏನು ಮಾಡುತ್ತೆ, ತನ್ನ ರೆಕ್ಕೆಗಳನ್ನು ಚಲಿಸುತ್ತೆ. ನೆಕ್ಸ್ಟ್ ಈಗ ಬರ್ಡ್ಸ್, ಪಕ್ಷಿಗಳಿಗೆ ಬರೋಣ. ಬರ್ಡ್ಸ್ ಫ್ಲೈ ಇನ್ ದ ಏರ್, ಬರ್ಡ್ಸ್ ಹಾರುತ್ತೆ ಆಕಾಶ ಗಾಳಿಯಲ್ಲಿ ಹಾರುತ್ತಲ್ವ, ಆ್ಯಂಡ್ ವಾಕ್ ಆನ್ ದ ಗ್ರೌಂಡ್ ನೆಲದ ಮೇಲೆ ನಡೆಯುತ್ತೆ. ಸಮ್ ಬರ್ಡ್ಸ್ ಆರ್ ಲೈಕ್ ಡಕ್ಸ್, ಡಕ್ಸ್ ಅಂದರೆ ಬಾತುಕೋಳಿಗಳು, ಮತ್ತು ಸ್ವ್ಯಾನ್ಸ್ ಹಂಸಗಳು, ಅದು ಕೂಡ ನೀರಲ್ಲಿ ಈಜುತ್ತೆ. ದ ಬರ್ಡ್ಸ್ ಕ್ಯಾನ್ ಫ್ಲೈ, ದ ಬರ್ಡ್ಸ್ ಏನಾಗುತ್ತೆ, ಪಕ್ಷಿಗಳು ಹಾರುತ್ತೆ, ಯಾತಕ್ಕೆ ಅದರ ಬಾಡಿ ಆರ್ ವೆಲ್ ಸೂಟೆಡ್ ಫಾರ್ ಫ್ಲೈ, ಅದಕ್ಕೆ ಹಾರಕ್ಕೆ ಹೆಂಗಿದೆಯೋ ಆ ಥರ ಮಾರ್ಪಾಡಾಗಿದೆ, ಆ ಥರ ಅದರ ಬಾಡಿ ದೇಹ ಇರುತ್ತೆ. ದೇಹದಲ್ಲಿ ಮಾಡ್ತಕ್ಕಂಥ ಬೋನ್ಸ್ ಗೂಳೆಗಳು ಆರ್ ಹಾಲೋ, ಟೊಳ್ಳಾಗಿರುತ್ತೆ, ಹಗುರವಾಗಿರುತ್ತೆ, ಭಾರ ಇರಲ್ಲ. ದ ಬೋನ್ಸ್ ಆಫ್, ಅದರಿಂದ ಅದು ಹಾರಕ್ಕೆ ಅನುಕೂಲ ಆಗಿದೆ. ದ ಬೋನ್ಸ್ ಆಫ್ ದ ಹೈಂಡ್ ಲಿಮ್ಸ್, ಹಿಂಗಾಲು, ಹೈಂಡ್ ಲಿಮ್ಸ್ ಹಿಂಗಾಲಿನ ಮೂಳೆಗಳು, ಆರ್ ಟಿಪಿಕಲ್ ಫಾರ್ ವರ್ಕಿಂಗ್, ವಾಕಿಂಗ್ ಆ್ಯಂಡ್ ಪರ್ಚಿಂಗ್, ಕೂತ್ಕೊಳ್ಳೋಕ್ಕೆ ಮತ್ತು ನಡೆಯೋದಕ್ಕೆ ಸರಿಯಾಗಿ ಅದು ಮಾರ್ಪಾಟಾಗಿ ಇದೆ. ದ ಬೋನಿ ಪಾರ್ಟ್ಸ್ ಆಫ್ ದ ಫೋರ್ ಲಿಮ್ಸ್, ಅಂದರೆ ಮುಂಗಾಲುಗಳ ಎಲುಬುಗಳು ಇದೆಯಲ್ಲ, ಅದೂ ಆರ್ ಮಾಡಿಫೈಡ್ ಆಸ್ ವಿಂಗ್, ಮುಂಗಾಲುಗಳ ಎಲುಬುಗಳ ಸಹಿತ ಇರ್ತಕ್ಕಂಥ ಅದು ಏನಾಗಿದೆ, ಹಾರಾಟಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ರೆಕ್ಕೆಗಳಾಗಿ ಮಾರ್ಪಟ್ಟಿವೆ. ದ ಶೋಲ್ಡರ್ ಬೋನ್ಸ್ ಆರ್ ಸ್ಟ್ರಾಂಗ್, ಅಂದರೆ ಭುಜದ ಮೂಳೆಗಳು ತುಂಬ ಗಟ್ಟಿಯಾಗಿವೆ. ಬ್ರೆಸ್ಟ್ ಬೋನ್ಸ್, ಎದೆಯ ಅಲ್ಲಿ ಎದೆಯಲ್ಲ ಇರ್ತಕ್ಕಂಥ ಒಂದು ಮೂಳೆಗಳು ಮಾತ್ರ ಮಾಡಿಫೈಡ್ ಟು ಹೋಲ್ಡ್ ದ ಮಸಲ್ಸ್ ಆಫ್ ಫ್ಲೈಟ್, ಹಾರೋವಾಗ ಆ ಸ್ನಾಯುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಂಗೆ ಶಕ್ತಿಯುತವಾಗಿದೆ. ಇದು ದೇ ಆರ್ ಯೂಸ್ ಟು ಮೂವ್ ದ ವಿಂಗ್ಸ್ ಅಪ್ ಆ್ಯಂಡ್ ಡೌನ್, ಈ ಸ್ನಾಯುಗಳೇ ಆ ರೆಕ್ಕೆಗಳನ್ನು ಮೇಲಿನ ಕೆಳಗೆ ಮೂವ್ ಮಾಡೋಕ್ಕೆ ಅನುಕೂಲವಾಗಿ ಇದೆ. ನೆಕ್ಸ್ಟ್ ಈಗ ಫಿಶ್, ಮೀನಿಗೆ ಬರೋಣ. ಮೀನು ಮೇಕೆ ಪೇಪರ್ ಬೋಟ್, ಒಂದು ಪೇಪರ್ ಬೋಟನ್ನು ಮಾಡಿ, ಪೇಪರಿಂದ ಮಾಡ್ತಕ್ಕಂಥ ಒಂದು ದೋಣಿಯನ್ನು ಮಾಡಿ, ಪುಟ್ ಇಟ್ ಇನ್ ದ ವಾರ್, ಅದನ್ನು ನೀರಲ್ಲಿ ಹಾಕಿ, ಆ್ಯಂಡ್ ಪುಷ್ ಇಟ್ ಇನ್ ಒನ್ ನ್ಯಾರೋ ಎಂಡ್ ಪಾಯಿಂಟಿಂಗ್ ಫಾರ್ವರ್ಡ್. ನೋಡಿ ಈಗ ಎರಡು ಬೋಟ್ ಮಾಡಿದ್ದೀರಲ್ವ, ಇದನ್ನು ಈ ಚೂಪಾದ ಒಂದು ಕಡೆ ಚೂಪಾದ ತುದಿಯನ್ನು ಇಟ್ಕೊಂಡು ನೀರಲ್ಲಿ ಬಿಡಿ, ಇನ್ನೊಂದು ಕಡೆ ಇನ್ನೊಂದು ಬೋಟ್ನ ಮಧ್ಯಭಾಗದಲ್ಲಿ ಇಟ್ಕೊ, ಮಧ್ಯಭಾಗದಲ್ಲಿಂದ ಹಿಡ್ಕೊಳ್ಳಿ, ಕೈಯಿಂದ ತೋರಿಸ್ಕೊಂಡು ನೀಡಿ. ಅವಾಗ ಏನಾಗುತ್ತೆ, ಹ್ಯಾವ್ ಯು ನೋಟಿಸ್ ದ ಶೇಪ್ ಆಫ್ ದ ಬೋಟ್ ಇಸ್ ಸಮ್ ವಾಟ್ ಲೈಕ್, ಇದೇನಾಗುತ್ತೆ, ಯಾವುದು ಮೂವ್ ಇನ್ ವಾಟರ್ ವೆನ್ ಯು ಪುಷ್ ಇಟ್ ದಿಸ್ ಸೈಡ್, ಫ್ರಮ್ ದ ಬ್ರಾಡ್ ಸೈಡಿಂದ ಪುಷ್ ಮಾಡಿದಾಗ ಯಾವ್ದು ಬೇಗ ಹೋಗುತ್ತೆ, ಇದು ಚೆನ್ನಾಗಿ ಚಲಿಸುತ್ತೆ, ಅದು ಚೆನ್ನಾಗಿ ನೋಡಿ, ಅದನ್ನು ಅಬ್ಸರ್ವ್ ಮಾಡಿ ನೋಡಿ. ಹ್ಯಾವ್ ಯು ನೋಟಿಸ್ ದ ಶೇಪ್ ಆಫ್ ಎ ಬೋಟ್, ಈಗ ನಾವೊಂದು ದೋಣಿಯ ಆಕಾರ ನೋಡಿದಾಗ ಅದು ಯಾವ ಥರ ಇದೆ, ಸಮ್ ವಾಟ್ ಲೈಕ್ ಎ ಫಿಶ್, ಅಂದರೆ ಒಂದು ಮೀನಿನ ಆಕಾರ ಒಂದು ದೋಣಿ ಆಕಾರದಲ್ಲಿ ಇದೆ. ದ ಹೆಡ್ ಆ್ಯಂಡ್ ಟೈಲ್ ಆಫ್ ದ ಫಿಶ್, ತಲೆ ಮತ್ತು ಬಾಲ ಎರಡು, ಮೀನಿನ ತಲೆ ಮತ್ತು ಬಾಲ ಎರಡು ಸ್ಮಾಲರ್ ದನ್ ದ ಮಿಡಲ್ ಪೋರ್ಷನ್ ಆಫ್ ದ ಬಾಡಿ, ದೇಹದ ಮಧ್ಯದ ಭಾಗಕ್ಕಿಂತ ಅವೆರಡು ಚಿಕ್ಕದಾಗಿರುತ್ತೆ. ದ ಬಾಡಿ ಟೇಪರ್ಸ್ ಅಟ್ ಲೋಥಿಯನ್ಸ್, ಎರಡು ಕಡೆಯೂ ದೇಹ ಏನಾಗಿದೆ, ಚೂಪಾಗಿ ಇದೆ. ದಿಸ್ ಬಾಡಿ, ಈ ಒಂದು ಶೇಪ್ಗೆ ಏನಂತೀವಿ ನಾವು ಇಂಗ್ಲೀಷಲ್ಲಿ, ಸ್ಟ್ರೀಮ್ ಲೈನ್ ಅಂದರೆ ಸುಚಲನಾಕೃತಿ, ಸುಚಲನಾಕೃತಿ ಕನ್ನಡದಲ್ಲಿ ಇದನ್ನು ಸ್ಟ್ರೀಮ್ ಲೈನ್, ಸ್ಟ್ರೀಮ್ ಆಗಿರುತ್ತೆ, ಹಿಂಗೆ ಚೂಪಾಗಿ ಇದೆ, ಸ್ಟ್ರೀಮ್ ಥರ. ದ ಶೇಪ್ ಇಸ್ ಸಚ್ ದ್ಯಾಟ್ ವಾಟರ್ ಕ್ಯಾನ್ ಫ್ಲೋ ಅರೌಂಡ್ ಇಟ್ ಈಸಿಲಿ, ಆ ಶೇಪ್ ಯಾವ ಥರ ಇದೆ ಅಂತ ಮೀನೇನೆಂದರೆ ಆ ಕಡೆ ಈ ಕಡೆ ನೀರು ಚೆನ್ನಾಗಿ ಹರಿಯೋಕ್ಕೆ ಅನುಕೂಲವಾಗಿದೆ, ಹರಿಯುತ್ತೆ. ಆ್ಯಂಡ್ ಅಲೋ ದ ಫಿಶ್ ಟು ಮೂವ್ ಇನ್ ವಾಟರ್, ನೀರಲ್ಲಿ ಮೀನನ್ನು ನೀರಲ್ಲಿ ಸರಾಗವಾಗಿ ಹರಿಯೋಂಗೆ ಅದು ಹೆಲ್ಪ್ ಮಾಡುತ್ತೆ. ದ ಸ್ಕೆಲಿಟನ್ ಆಫ್ ಫಿಶ್, ಆ ಫಿಶ್ಶಿನ ಸ್ಕೆಲಿಟ ಅಸ್ಥಿ ಬಂದು ಅಂದರೆ ಬಾಡಿ ಒಂದು ಕವರ್ಡ್ ವಿಸ್ ಒಳ್ಳೆಯ ದೊಡ್ಡ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ.
ಡ್ಯೂರಿಂಗ್ ದ ಸ್ವಿಮ್ಮಿಂಗ್ ಸ್ವಿಮ್ ಮಾಡುವಾಗ ಈಜುವಾಗ ಮಸಲ್ಸ್ ಮೇಕ್ ದ ಫ್ರಂಟ್ ಪಾರ್ಟ್ ಆಫ್ ದ ಬಾಡಿ ಆ ಮಸಲ್ಸ್ ಸ್ನಾಯುಗಳು ಏನು ಮಾಡುತ್ತೆ ಬಾಡಿ ಮುಂದಿನ ಭಾಗವನ್ನು ಬಾಗು ಕರ್ವ್ ಬಾಗಿ ಒಂದು ಸೈಡ್ ಒಂದು ಕಡೆ ಬಾಗುತ್ತೆ ಅದು ಹಿಂದುಗಡೆ ಹಿಂಭಾಗ ಅದು ಬಾಲ ಇದಿಲ್ಲ ಆ ಪೋರ್ಷನ್ ಏನಾಗುತ್ತೆ ಸ್ವಿಂಗ್ಸ್ ಟುವರ್ಡ್ಸ್ ದ ಔಟರ್ ಆಪೋಸಿಟ್ ಸೈಡ್ ಅದು ಹಿಂದಕ್ಕೆ ಬಾಗುತ್ತೆ ಇದು ಮುಂದಕ್ಕೆ ಬಾಗಿದಾಗ ಅದು ಹಿಂದಕ್ಕೆ ಬಾಗಿದಾಗ ಏನಾಗುತ್ತೆ ಆವಾಗೊಂದು ಕರ್ವ್ ಅದೊಂದು ಕರ್ವ್ ಥರ ಆಗುತ್ತೆ ಬಾಗಿದ ಪೋರ್ಷನ್ ಥರ ಆಗಿ ತಕ್ಷಣ ಏನಾಗುತ್ತೆ ದೆನ್ ಕ್ವಿಕ್ಲಿ ದ ಬಾಡಿ ಆ್ಯಂಡ್ ದ ಟೈಲ್ ಕರ್ವ್ ಟು ದ ಅದರ್ ಸೈಡ್ ಬಾಡಿ ಟೈಲ್ ಎರಡೂ ತಕ್ಷಣ ಬೇರೆ ಒಂದು ಜಾಗಕ್ಕೆ ಅದು ಮೂವ್ ಆಗೋಗುತ್ತೆ ದಿಸ್ ಮೇಕ್ಸ್ ಎ ಜರ್ಕ್ ಹಠಾತ್ ತನ ಇಳಿತ ಸಡಾತನೆ ಟೈಲ್ ಕರ್ವ್ ತಕ್ಷಣ ಹಠಾತ್ ತನ ಟೈಲ್ ಕರ್ವ್ ಒಂದೇ ಹಠಾತ್ ತನ ಇಳಿತ ಸೆಳ ಈ ಥರ ಮೂವ್ ಆಗುತ್ತೆ ದಿಸ್ ಮೇಕ್ಸ್ ಎ ಜರ್ಕ್ ಇದೊಂದು ಜರ್ಕ್ ಮಾಡಿದಾಗ ಪುಷಸ್ ದ ಬಾಡಿ ಫಾರ್ವರ್ಡ್ ಬಾಡಿ ಏನಾಗುತ್ತೆ ಜರ್ಕ್ ಬಂದ ತಕ್ಷಣ ಬಾಡಿ ಮುಂದಕ್ಕೆ ಹೋಗುತ್ತೆ ಈ ಸೀರಿಯಸ್ ಆದಂಥ ಅನೇಕ ಜರ್ಕ್ಸ್ ಮಾಡಿ 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 ದ ಫಿಶ್ ಈಜ್ಕೊಂಡು ಹೋಗುತ್ತೆ ದಿಸ್ ಇಸ್ ಹೆಲ್ಪ್ ಇದು ರೆಕ್ಕೆಗಳಿಂದ ರೆಕ್ಕೆ ಟೈಲ್ಸ್ ಆಫ್ ಫಿನ್ಸ್ ಆಫ್ ದ ಟೈಲ್ ಅಂದರೆ ಬಾಲದ ರೆಕ್ಕೆಗಳು ಇದು ಉಪಯುಕ್ತವಾಗಿದೆ ಈ ಒಂದು ಚಲನೆಯಲ್ಲಿ ಫಿಶ್ ಆಲ್ಸೋ ಹ್ಯಾವ್ ಅದರ್ ಫಿನ್ಸ್ ಬೇರೆ ರೆಕ್ಕೆಗಳು ಇದೆ ಆ ಬಾಡಿ ಮೇಲೆ ವಿಚ್ ಮೈನ್ ಹೆಲ್ಪ್ ಯು ಟು ಕೀಪ್ ದ ಬ್ಯಾಲೆನ್ಸ್ ಆಫ್ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಮೇಲೆ ಡೈರೆಕ್ಷನ್ ಕರೆಕ್ಟಾಗಿ ದಿಕ್ಕುಗಳ ಕಾಪಾಡೋಕ್ಕೆ ಈಜುವಾಗ ಅದಕ್ಕೆ ಬೇರೆ ರೆಕ್ಕೆಗಳು ಯಾವುದದು ಅದರ್ ಫಿನ್ಸ್ ಬೇರೆ ರೆಕ್ಕೆಗಳು ಇವೆ ವೈಲ್ ಸ್ವಿಮ್ಮಿಂಗ್ ಡಿಡ್ ಯು ಎವರ್ ನೋಟಿಸ್ ದಟ್ ಅಂಡರ್ ವಾಟರ್ ಅದಕ್ಕೆ ಈಗ ಏನಾದರೂ ಅಂತರ್ಜಾಲ ಈಜುಗಾರರು ಅಂತರ್ಜಾಲ ಅಂತರ ಅಲ್ಲ ನೀರಲ್ಲಿ ಅಂತರ್ಜಾಲ ನಡ್ತೀನಿ ಬಟ್ ಸಮುದ್ರದಲ್ಲಿ ಈಜಕ್ಕೆ ಇಳಿಯೋರು ಈಜು ರೆಕ್ಕೆಗಳಿರ್ತಕ್ಕಂಥ ಒಂದು ಅವರು ಒಂದು ಹಾಕ್ಕೊಂಡಿರ್ತಾರೆ ಅದರಲ್ಲಿ ಫ್ಲಿಪ್ಪರ್ಸ್ ಸೈಡಲ್ಲಿ ಎರಡು ಒಂದೇರ್ ಫೀಟ್ ಈಜು ಕೈಗಳು ಥರ ಇರುತ್ತೆ ಪ್ಲಾಸ್ಟಿಕ್ ಇರುತ್ತಲ್ವಾ ಸೊ ಅದು ಏನು ಮಾಡುತ್ತೆ ಅವ್ರಿಗೆ ಈಸಿಯಾಗಿ ನೀರಲ್ಲಿ ಸ್ವಿಮ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ ನೆಕ್ಸ್ಟ್ ಈಗ ಹೌ ಡು ಸ್ನೇಕ್ಸ್ ಮೂವ್ ಈಗ ನೆಕ್ಸ್ಟ್ ಏನು ಯಾವ್ದು ಮೂವ್ಮೆಂಟ್ ಹೋಗೋಣ ಹಾವುಗಳು ಹಿಂಗೆ ಮೂವ್ ಆಗುತ್ತೆ ಚಲಿಸುತ್ತದೆ ಹ್ಯಾವ್ ಯು ಸೀನ್ ಎ ಸ್ನೇಕ್ಸ್ ಲಿದರ್ ಅದು ಹರಿದಾಡುತ್ತಲ್ವಾ ಹರಿದಾಡೋದು ನೋಡಿದ್ದೀರಲ್ವಾ ಡಸ್ ಇಟ್ ಮೂವ್ ಸ್ಟ್ರೇಟ್ ನೇರಕ್ಕೆ ಹೋಗುತ್ತಾ ಖಂಡಿತ ಇಲ್ಲ ಹಿಂಗೆ 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 ವೇವ್ ಆಕಾರದಲ್ಲಿ ಹೋಗುತ್ತದೆ ಸ್ನೇಕ್ಸ್ ಹ್ಯಾವ್ ಲಾಂಗ್ ಬ್ಯಾಕ್ ಬೋನ್ ಅದಕ್ಕೆ ದೊಡ್ಡ ಒಂದು ಬೆನ್ನುಮೂಳೆ ಇದೆ ಅದರಲ್ಲಿ ತುಂಬ ಅನೇಕ ಸ್ನಾಯುಗಳು ಮಾಡಲ್ಪಟ್ಟಿದೆ ಬೆನ್ನಲ್ಲಿ ಅದು ಒಂದಕ್ಕೊಂದು ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ ಒಂದರಿಂದ ಒಂದು ಸ್ವಲ್ಪ ದೂರ ಇದೆ ಅಫ್ಕೋರ್ಸ್ ಆದ್ರೂ ಅದು ಇಂಟರ್ ಕನೆಕ್ಟ್ ಅದೇನು ಮಾಡುತ್ತೆ ಆ ಮಸಲ್ ಸ್ನಾಯುಗಳೆಲ್ಲ ಆ ಬಾಡಿ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ ಬೋನ್ ಬೆನ್ನುಮೂಳೆ ಮತ್ತು ರಿಬ್ಸ್ ಪಕ್ಕೆಲುಬು ಮತ್ತು ಚರ್ಮ ಎಲ್ಲನೂ ಇಂಟರ್ ಕನೆಕ್ಟ್ ಒಂದಕ್ಕೊಂದು ಜೋಡಿಸಿರುತ್ತೆ ದ ಸ್ನೇಕ್ ಬಾಡಿ ಕರ್ವ್ಸ್ ಇಂಟು ಮೆನಿ ಲೂಪ್ಸ್ ಅದರ ದೇಹವು ಅನೇಕ ಲೂಪ್ ಅಂದರೆ ಒಂದು ಕುಣಿಕೆಗಳ ಥರ ಮೇಲ್ ಮೇಲೆ ಇರುತ್ತೆ ಈಚ್ ಲೂಪ್ ಆಫ್ ದ ಲೂಪ್ ಅಂದರೆ ಕುಣಿಕೆ ಈಚ್ ಲೂಪ್ ಆಫ್ ದ ಸ್ನೇಕ್ ಗೇವ್ ಇಟ್ಸ್ ಎ ಫಾರ್ವರ್ಡ್ ಪುಟ್ ಒಂದೊಂದು ಲೂಪ್ ಅಂದರೆ ಒಂದೊಂದು ಸೆಗ್ಮೆಂಟ್ ಥರ ಇರುತ್ತೆ ಅದು ಏನು ಮಾಡುತ್ತೆ ಒಂದು ಭಾಗದ ಥರ ಅದು ಫಾರ್ವರ್ಡ್ ಪುಷ್ ಒಂದು ಪುಷ್ ಫಾರ್ವರ್ಡಾಗಿ ಒಂದು ಲೂಪ್ ಒಂದು ಸ್ವಲ್ಪ ಪುಷ್ ಮಾಡುತ್ತೆ ಬೈ ಪ್ರೆಸ್ಸಿಂಗ್ ಅಗೇನ್ಸ್ ದ ಗ್ರೌಂಡ್ ಅಲ್ಲಿ ಪುಷ್ ಮಾಡುವಾಗ ಕೆಳಗಡೆ ಅದನ್ನು ಅದ್ಮಿಕೊಳ್ಳುತ್ತೆ ನೆಲದನ್ನು ಅದಮಿ ಮುಂದಕ್ಕೆ ಒಂದು ಲೂಪ್ ಮುಂದೆ ಅದ್ರ ಹಿಂದ್ಗಡೆ ಇನ್ನೊಂದು ಹಾಗೆ ಒಂದು ಲೂಪ್ ಸಿನ್ಸ್ ಇಟ್ಸ್ ಲಾಂಗ್ ಬಾಡಿ ಮೇಕ್ಸ್ ಲೂಪ್ಸ್ ಅನೇಕ ಲೂಪ್ಸ್ ಇರೋದ್ರಿಂದ ಒಂದೊಂದು ಲೂಪ್ನು ಒಂದೊಂದು ಪುಷ್ ಕೊಡುತ್ತೆ ಪುಷ್ ಕೊಟ್ಟಾಗ ಆ ಹಾವೇನಾಗುತ್ತೆ ಮುಂದಕ್ಕೆ ಫಾರ್ವರ್ಡ್ ಬೇಗ ಫಾಸ್ಟಾಗಿ ಸ್ಟ್ರೈಟಾಗಿ ಹೋಗಲ್ಲ ಹೀಗೆ ವೇವ್ ಆಕಾರದಲ್ಲಿ ಬೇಗ ಬೇಗ ಹೋಗುತ್ತೆ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಯೂಸ್ ಈಗ ನಾವು ಈ ಪಾಠದಲ್ಲಿ ಬೋನ್ಸ್ ಮೂಳೆಗಳು ಸ್ನಾಯುಗಳು ಹೇಗೆ ವಿಧವಿಧವಾದ ಅನೇಕ ವಿಧವಾದ ಪ್ರಾಣಿಗಳಲ್ಲಿ ಹೇಗೆ ಚಲನೆಗೆ ಅನುಕೂಲವಾಗಿ ಇದೆ ಅನ್ನೋದನ್ನು ಓದಿದ್ವಿ ಸೊ ವಿ ಮಸ್ಟ್ ಹ್ಯಾವ್ ಬೀನ್ ಈಗ ಅನೇಕ ಕ್ವೆಶ್ಚನ್ಸ್ ಅನೇಕ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕಿದೆ ಅರಿಸ್ಟೋಟಲ್ ಅನ್ನೋರು ದ ಗ್ರೀಕ್ ಫಿಲಾಸಫರ್ ದೊಡ್ಡ ಸಾಹಿತ್ಯ ಫಿಲಾಸಫರು ಅರಿಸ್ಟೋಟಲ್ ಅವರು ಗೇಟ್ ಆಫ್ ಅಡಿಬಲ್ಸ್ ಅನ್ನೋ ಒಂದು ಬುಕ್ಕಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಯಾಕೆ ಎಲ್ಲ ವಿಧವಿಧದ ಪ್ರಾಣಿಗಳು ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಇದೆ ಅದು ಹೇಗೆ ಬೇರೆ ಬೇರೆ ಪಾರ್ಟ್ಸು ಬೇರೆ ಬೇರೆ ಥರ ಮೂಮೆಂಟ್ಸ್ಗೆ ಯಾವ್ಯಾವ ಥರ ಹೆಂಗೆ ಹೆಲ್ಪ್ ಆಗುತ್ತೆ ಅದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅವೆರಡಕ್ಕೂ ಬೇರೆ ಬೇರೆ ಪಾರ್ಟ್ಸ್ಗೆ ಯಾವ ಸಿಮಿಲ್ಯಾರಿಟೀಸ್ ಇದೆ ಆಮೇಲೆ ಅದು ಮೂವ್ ಮಾಡೋಕ್ಕೆ ಎಷ್ಟು ಬಾಡಿ ಪಾರ್ಟ್ಸ್ ಬೇಕಾಗಿದೆ ಒಂದು ಬಾಡಿಯಿಂದ ಇನ್ನು ಆಮೇಲೆ ಮನುಷ್ಯನಿಗೆ ಯಾಕೆ ಎರಡೇ ಕಾಲಿದೆ ಆಮೇಲೆ ಕೌಸ್ ಬಫಿಲೋಸ ಅದಕ್ಕೆಲ್ಲ ಯಾಕೆ ನಾಲ್ಕು ಕಾಲಿದೆ ಪ್ರಾಣಿಗಳಿಗೆ ಆಮೇಲೆ ಕೆಲವಿಗೆ ನಂಬರ್ ಆಫ್ ಲೆಗ್ಸ್ ತುಂಬ ಲೆಗ್ಸ್ ಇರುತ್ತೆ ಕೆಲವು ಲೆಗ್ಸೇ ಇಲ್ಲ ಯಾಕೆ ಇದೆಲ್ಲ ಕೇಳೋದು ಇದೆಲ್ಲ ಒಂದು ಕ್ವೆಶ್ಚನ್ಸ್ಗೆ ಈ ಒಂದು ಪಾಠದಲ್ಲಿ ನಮಗೆ ಆ್ಯಕ್ಟಿವಿಟಿ ಮೂಲಕ ನಮಗೆ ಉತ್ತರಗಳು ದೊರೆತಾಗಿದೆ ಅಲ್ವಾ ಇದೇ ಥರ ಅದರ ಸಿಕ್ಕಿದ್ದು ನಮಗೆ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದೆ ಸೊ ಈ ಪಾಠ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಇದೆಲ್ಲ ಅರ್ಥ ಆಗಿದೆ ಅನ್ಸ್ಕೋತೀನಿ ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡಿ ಅಥವಾ ಆಮೇಲೆ ಕಮೆಂಟ್ ಮಾಡಿ ಆಮೇಲೆ ಕೊನೆಯಲ್ಲಿ
ಒಂದು ಈಗ ಇನ್ನೊಂದು ಸರಿ ಕೊನೆಯಲ್ಲಿ ಒಂದು ಕೀವರ್ಡ್ಸ್ ಸ್ವಲ್ಪ ಕೆಲವು ಪದಗಳ ಅರ್ಥಗಳನ್ನು ಹೇಳ್ತೇನೆ. ಬ್ಯಾಕ್ ಬೋನ್ ಅಂದರೆ ಬೆನ್ನುಮೂಳೆ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಓದಿದ್ದೀವಲ್ಲ, ಗೋಲ ಮತ್ತು ಗುಳಿ ಕೀಲು ಅಂತ ಕೀಲುಗಳು, ಜಾಯಿಂಟ್ ಅಂದರೆ ಕೀಲುಗಳು. ಬ್ರಿಸ್ಟಲ್ಸ್ ಅಂದರೆ ಬಿರು ಕೂದಲುಗಳು. ಕಾರ್ಟಿಲೇಜ್ ಅಂದರೆ ಮೃದ್ವಸ್ಥಿ. ಕ್ಯಾವಿಟಿ ಅಂದರೆ ಕುಳಿ. ಫಿಕ್ಸ್ ಜಾಯಿಂಟ್ ಸ್ಥಿರ ಕೀಲು, ಸ್ಥಿರವಾಗಿರ್ತಕ್ಕಂಥ ಕೀಲು. ಗೇಟ್ ಆಫ್ ಸ್ಥಿರವಾಗಿ ಜಾಯಿಂಟ್ ಆಗಿರ್ತಕ್ಕಂಥ ಕೀಲು. ಗೇಟ್ ಆಫ್ ಆ್ಯನಿಮಲ್ಸ್ ಪ್ರಾಣಿಗಳ ನಡಿಗೆ. ಹಿಂಗ್ ಜಾಯಿಂಟ್ ಬಿಜಾಗರಿ ಕೀಲು. ಮಸಲ್ ಸ್ನಾಯು. ಔಟರ್ ಸ್ಕೆಲಿಟನ್ ಬಾಹ್ಯ ಕಂಕಾಲ. ಪೆಲ್ವಿಕ್ ಬೋನ್ಸ್ ಸೊಂಟದ ಮೂಳೆಗಳು. ಪೈವಟಲ್ ಜಾಯಿಂಟ್ ತಿರುಗಾಣಿ ಕೀಲು, ಫುಲ್ ರೌಂಡಾಗಿ ತಿರುಗತ್ತಲ್ಲ, ಸೊ ಪೈವಟಲ್ ಜಾಯಿಂಟ್ ಕೈಯಲ್ಲಿ ತಾನೇ ಇರೋದು. ರಿಬ್ ಕೇಜ್ ಪಕ್ಕೆಲ್ಬು ಗೂಡು. ಶೋಲ್ಡರ್ ಬೋನ್ಸ್ ಭುಜದ ಮೂಳೆ. ಸ್ಕೆಲಿಟನ್ ಅಸ್ಥಿಪಂಜರ. ಸ್ಟ್ರೀಮ್ ಲೈನ್ ಸುಚಲನ ಕೃತಿ. ಸ್ಟ್ರೀಮ್ ಲೈನ್ ಯಾವುದು? ಫಿಶಲ್ಲಿ ಅದು ಆಕಾರ ಇದೆ. ಸೊ ಇದೆಲ್ಲ ನಿಮಗೆ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಲ್ಲದೇ ಇದ್ದರೆ ಆದರೂ ಕಾಮೆಂಟ್ಸ್ ಕೊಡಿ. ಓಕೆ, ಥ್ಯಾಂಕ್ ಯು.